ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರಬಾ ಆಸ್ಪತ್ರೆ ಮಣಿಪಾಲ ನಮಸ್ಕಾರ ವೀಕ್ಷಕರೇ ಕಸ್ತೂರಬಾ ಆಸ್ಪತ್ರೆ ಮಣಿಪಾಲ ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಪ್ರತಿ ವಾರ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಒಂದೊಂದು ವಿಚಾರಗಳ ಬಗ್ಗೆ ನಿಮ್ಮ ಬಗ್ಗೆ ನಿಮ್ಮ ಎದುರು ಮಾತಾಡ್ತಾ ಇದ್ವಿ ಸೋ ಇವತ್ತಿನ ಸಂಚಿಕೆಯಲ್ಲಿ ನಾವು ಎದೆ ಹಾಲುಣಿಸುವಿಕೆ ಮತ್ತು ಅದರಿಂದ ಆಗುವ ಪ್ರಯೋಜನಗಳು ಬ್ರೆಸ್ಟ್ ಫೀಡಿಂಗ್ ಇಂದ ಏನೆಲ್ಲ ಪ್ರಯೋಜನಗಳಿವೆ ಮಗುವಿಗೆ ಪ್ರಯೋಜನ ಆಗಿರಬಹುದು ತಾಯಿಗೆ ಪ್ರಯೋಜನ ಆಗಿರಬಹುದು ಈ ಎಲ್ಲಾ ವಿಚಾರಗಳ ಬಗ್ಗೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿಯನ್ನು ನೀಡುತ್ತಾ ಹೋಗುತ್ತೇವೆ ಸೋ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸುನಯ ಪುರಾಣಿಕ್ ಇವರು ಹೆರಿಗೆ ಮತ್ತು ಸ್ತ್ರೀರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ ಕಸ್ತೂರಬಾ ಆಸ್ಪತ್ರೆ ಮಣಿಪಾಲ ಮೊದಲದಾಗಿ ಡಾಕ್ಟರ್ ಅನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ ಡಾಕ್ಟರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸೋ ಮಚ್ ಎಲ್ಲಾ ವೀಕ್ಷಕರಿಗೂ ನನ್ನ ನಮಸ್ಕಾರ ಹಾಗೆ ವೀಕ್ಷಕರೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮಲ್ಲಿ ಏನೇ ಪ್ರಶ್ನೆಗಳಿದ್ರೂ ಕೂಡ ನಮಗೆ ಕರೆ ಮಾಡಬಹುದು ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ 08204295570 ಈ ನಂಬರ್ ಗೆ ಕರೆ ಮಾಡಿ ನಿಮ್ಮಲ್ಲಿ ಇರುವ ಪ್ರಶ್ನೆಗಳನ್ನು ಡಾಕ್ಟರ್ ಬಳಿ ಕೇಳಬಹುದು ಡಾಕ್ಟರ್ ಇವತ್ತು ನಾವು ಎದೆ ಹಾಲುಣಿಸುವಿಕೆ ಸ್ತರಪಾನ ಅಂತ ಏನು ಹೇಳ್ತೇವೆ ಸೋ ಅದರ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೇವೆ ಈ ಕತಿನ ಕಾರ್ಯಕ್ರಮದಲ್ಲಿ ನನ್ನ ಮೊದಲನೇ ಪ್ರಶ್ನೆ ಡಾಕ್ಟರ್ ಇವತ್ತು ಯಾಕೆ ಈ ವಿಷಯದ ಕುರಿತು ನಾವು ಮಾತನಾಡ್ತಾ ಇದ್ದೇವೆ ಅಂತ ಓಕೆ ಇವತ್ತಿನ ದಿನ ಈ ಒಂದು ವಿಷಯ ಬಗ್ಗೆ ಮಾತಾಡಲಿಕ್ಕೆ ನಾನು ಯಾಕೆ ತುಂಬಾ ಸೂಕ್ತ ಅಂತ ಅನ್ಕೊಂಡಿದ್ದೀನಿ ಏನಂದ್ರೆ ಈ ತಿಂಗಳು ಆಗಸ್ಟ್ ತಿಂಗಳು ನಮ್ಮ ದೇಶದಲ್ಲಿ ನಾವು ನ್ಯಾಷನಲ್ ಬ್ರೆಸ್ಟ್ ಫೀಡಿಂಗ್ ಮಂತ್ ಅಂತ ಆಚರಿಸ್ತಾ ಇದ್ದೇವೆ ಓಕೆ ರಾಷ್ಟ್ರ ಸ್ತನ್ಯಪಾನ ತಿಂಗಳು ಅಂತ ಆಚರಿಸ್ತಾ ಇದ್ದೇವೆ ಹಾಗೆ ವಿಶ್ವದೆಲ್ಲೆಡೆ ಒಂದು 120 ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ನಮ್ಮ ವಿಶ್ವಸಂಸ್ಥೆ ಸೇರಿ ಎಲ್ಲರೂ ಒಂದು ಆಗಸ್ಟ್ 1st ವೀಕ್ ಅಂದ್ರೆ ಆಗಸ್ಟ್ 1 ರಿಂದ 7 ರ ತನಕ ವಿಶ್ವ ಸ್ತನ್ಯಪಾನ ಸಪ್ತಾಹ ಅಂತ ವಿಶೇಷ ರೀತಿಯಲ್ಲಿ ಆಚರಿಸ್ತಾ ಇದ್ದಾರೆ ಹಾಗಾಗಿ ನಮ್ಮೆಲ್ಲರ ಒಂದು ದೊಡ್ಡ ಜವಾಬ್ದಾರಿ ಇದೆ ಎಲ್ಲರಿಗೂ ಇದರ ವಿಷಯದಲ್ಲಿ ಒಂದು ಮಾಹಿತಿ ಮತ್ತೆ ಅರಿವನ್ನ ಸ್ಪ್ರೆಡ್ ಮಾಡಬೇಕು ಎಲ್ಲರ ಜೊತೆ ಹಾಗೂ ಈ ಮಕ್ಕಳಲ್ಲಿ ಇದರ ಬ್ರೆಸ್ಟ್ ಫೀಡಿಂಗ್ ಇಂದ ಆಗುವ ಒಂದು ಲಾಭಗಳನ್ನು ಅವರ ಹೆಲ್ತ್ ಗೆ ಏನೇನು ಬೆನಿಫಿಟ್ಸ್ ಇದೆ ಅಂತ ಎಲ್ಲರಿಗೂ ಒಂದು ತಿಳಿಸಬೇಕು ಅಂತ ನಮ್ಮ ಒಂದು ಜವಾಬ್ದಾರಿ ಇದೆ ಅದಕ್ಕೋಸ್ಕರ ಈ ಒಂದು ವಿಷಯದಲ್ಲಿ ಮಾತಾಡಲಿಕ್ಕೆ ತುಂಬಾ ಸೂಕ್ತ ಅನ್ಸ್ಕೊತಾ ಇದ್ದೀನಿ ಓಕೆ ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಉಂಟು ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡೋದಕ್ಕಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದೇವೆ ಓಕೆ ಅದಕ್ಕಿಂತ ಮುಂಚೆ ಒಬ್ಬರು ಕಾಲರ್ ರೆಡಿ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಹಲೋ ಹಲೋ ನಮಸ್ತೆ ಹಲೋ ನಮಸ್ಕಾರ ನಾನು ಎ ಕೃಷ್ಣ ಶೇಖರ್ ಡಾಕ್ಟರ್ ಓಕೆ ತಮ್ಮ ಓಕೆ ಪ್ರಶ್ನೆಯನ್ನ ಕೇಳಿ ನಮಸ್ಕಾರ ಡಾಕ್ಟರ್ ನಮಸ್ಕಾರ ಇದು ಈಗೆ ಇತ್ತೀಚಿನ ಮಕ್ಕಳು ಇದ್ರೆಲ್ಲ ಬಾಟ್ಯಾಲೆ ಜಾಸ್ತಿ ಕೊಡ್ತಾರೆ ಮಕ್ಕಳಿಗೆ ಸ್ತನಪಾನ ಕಮ್ಮಿ ಮಾಡ್ತಾರೆ ಬಾಟ್ಯಾಲಿಂದ ಮಕ್ಕಳಿಗೆ ತೊಂದರೆ ಅಂತ ಮತ್ತೆ ಸ್ತನಪಾನದಿಂದ ಮಕ್ಕಳು ಅಲ್ಲೂ ಬೇಗ ಉದುರು ಹೋಗ್ತಾ ಅಂತ ಓಕೆ ಒಂದು ನಿಮ್ಮ ಪ್ರಶ್ನೆ ಈಗ ಬಾಟಲಿ ಹಾಲನ್ನ ಕೊಡ್ತಾ ಇದ್ದಾರೆ ಸೊ ಅದನ್ನ ಕೊಡುವುದು ಬೆಟರ್ ಅಂತ ಹೇಳ್ತಾ ಇದ್ರಿ ನೀವು ಎದೆ ಹಾಲಿಗಿಂತ ಅದನ್ನ ಕೊಡುದು ಓಕೆ ಇನ್ನೊಂದು ಪ್ರಶ್ನೆ ಏನು ಕೇಳಿದ್ರಿ ನೀವು ಸ್ತನಪಾನ ಮಾಡೋದ್ರಿಂದ ಮಕ್ಕಳ ಹಲ್ಲು ಬೇಗ ಉದುರುತ್ತದೆ ಅಂತ ಹೇಳ್ತಿದ್ದೀರಾ ಓಕೆ ಓಕೆ ನಿಮ್ಮ ಎರಡು ಪ್ರಶ್ನೆಗಳಿಗೆ ಡಾಕ್ಟರ್ ಉತ್ತರವನ್ನ ಕೊಡ್ತಾರೆ ಕೇಳಿಸ್ಕೊಳ್ಳಿ ನಮಸ್ಕಾರ ಸೊ ಮೊದಲೇದಾಗಿ ಎದೆ ಹಾಲು ಡೈರೆಕ್ಟಾಗಿ ಡೈರೆಕ್ಟ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತೀವಿ ಅದರ ಬದಲು ಇವರು ಕೇಳಿದ ಪ್ರಶ್ನೆ ಬಾಟಲ್ ಹಾಲು ಬಾಟಲ್ ಹಾಲಿನಲ್ಲೂ ಎರಡು ರೀತಿ ಇರುತ್ತೆ ಒಂದು ನಮ್ಮ ಬ್ರೆಸ್ಟ್ ಮಿಲ್ಕನ್ನೇ ಎಕ್ಸ್ಪ್ರೆಸ್ ಮಾಡಿ ಹೆಚ್ಚಿನ ತಾಯಿಯಂದಿರು ಈ ರೀತಿಯೂ ಮಾಡ್ತಾರೆ ತಮ್ಮ ಎದೆ ಹಾಲನ್ನೇ ಎಕ್ಸ್ಪ್ರೆಸ್ ಮಾಡಿ ಬಾಟಲಿಗೆ ಹಾಕಿ ಮಗುವಿನ ಕೊಡ್ತಾರೆ ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರ್ಬೋದು ತಾಯಿ ಮಗು ಒಟ್ಟಿಗೆ ಇರದೇ ಇರ್ಬೋದು ತಾಯಿ ಕೆಲಸಕ್ಕೆ ಹೋಗ್ತಾ ಇದ್ದಿರ್ಬೋದು ಮಗು ಬೇರೆ ಕಡೆ ಇದ್ದಿರ್ಬೋದು ಒಂದು ಸ್ವಲ್ಪ ಗಂಟೆಗೋಸ್ಕರ ಅಥವಾ ಕೆಲವು ದಿನಗಳಿಗೋಸ್ಕರ ಬೇರೆ ಕಡೆ ಇದ್ದಿರ್ಬೋದು ಈ ಎದೆ ಹಾಲನ್ನೇ ನಾವು ರೆಫ್ರಿಜರೇಟ್ ಮಾಡ್ಬೋದು ಫ್ರೀಸ್ ಮಾಡಿ ಇಡ್ಬೋದು ಬಟ್ ಅದರಲ್ಲಿ ತಾಯಿಯ ಎದೆ ಹಾಲಿನಲ್ಲಿರುವ ಅಂಶಗಳೆಲ್ಲವೂ ಇರ್ತವೆ ಹೆಚ್ಚಿನ ಅಂಶ ಹಾಗೇ ಇರ್ತವೆ ಸೊ ಮಗುವಿಗೆ ಅಂಥ ಅಂಶಗಳು ಯಾವುದೆಲ್ಲ ಸಿಗ್ಬೇಕಿರುತ್ತೋ ಅದು ಸಿಗ್ತಾವೆ ಮೋಸ್ಟ್ ಪ್ರಾಬಬ್ಲಿ ಹಾಗಂತ ಬಾಟಲ್ ನಿಪ್ಪಲ್ ಬಾಟಲಲ್ಲಿ ಕೊಡೋದ್ರಿಂದ ಅದರಲ್ಲಿ ಸ್ವಲ್ಪ ಅದರ ಡಿಸ್ಅಡ್ವಾಂಟೇಜಸ್ ಇರ್ತವೆ ಅವ್ರು ಹೇಳಿದ ಹಾಗೆ ಸ್ವಲ್ಪ ಹಲ್ಲು ಮತ್ತೆ ಅದೊಂದು ಡೆವಲಪ್ಮೆಂಟ್ ಆಫ್ ದ ಮ್ಯಾಕ್ಸಿಲ್ಲ ಅದು ಹೇಳ್ತೇವೆ ಅಂದ್ರೆ ಮುಖದಲ್ಲಿ ಆ ಹಲ್ಲು ಬೆಳವಣಿಗೆ ಎಲ್ಲ ಆಗುವಂತ ಸಣ್ಣ ಏಜ್ನಲ್ಲಿ ಅಂತ ಬಾಟಲ್ ನಿಪ್ಪಲ್ ಬಾಟಲ್ ಕೊಟ್ಟಾವಾಗ ಬೇರೆ ರೀತಿಯಲ್ಲಿ ಸ್ವಲ್ಪ ಅದಕ್ಕೆ ಪರಿಣಾಮ ಬೀಳ್ತವೆ ಅದು ಒಂದು ಸರಿ ಆದರೆ ಮತ್ತೆ ಇನ್ನೊಂದು ರೀತಿಯ ಹಾಲು ಏನು ಕೊಡ್ತಾರೆ ತಾಯಿಯಂದಿರು ಅಂದ್ರೆ ಇನ್ನೊಂದು ಫಾರ್ಮುಲಾ ಫೀಡ್ಸ್ ಅಂದ್ರೆ ಬೇರೆ ಪೌಡರ್ ಹಾಲ್ನಂತದ್ದು ಕೊಡ್ತಾರೆ
ಪೌಡರ್ ಹಾಲು ಮತ್ತೆ ಕೆಲವರಿಗೆ ಗೊತ್ತಿರದಿದ್ದವರು ಈವನ್ ದನದ ಹಾಲು ಕೊಡ್ತಾರೆ ಅದರಿಂದಲ್ಲ ತುಂಬಾ ಕೆಟ್ಟ ಪರಿಣಾಮಗಳು ಇರ್ತವೆ ಮೆಲ್ಲ ಅದರ ಬಗ್ಗೆ ಮಾತಾಡೋಣ ಹಾಗಾದ್ರೆ ಏನು ಬಾಟಲಿ ಹಾಲನ್ನ ಏನು ಕೊಡ್ತಾರೆ ಸೊ ಏನು ಎಫೆಕ್ಟ್ ಆಗೋದಿಲ್ಲ ಅಂತ ಹೇಳ್ತಾರೆ ಅದೇ ಹಾಲು ತಾಯಿಯ ಹಾಲನ್ನೇ ಬಾಟಲ್ ಅಲ್ಲಿ ಕೊಡೋದ್ರಿಂದ ತಾಯಿಯ ಹಾಲಿನಲ್ಲಿರುವ ಅಂಶಗಳೇನು ಕಮ್ಮಿ ಆಗೋದಿಲ್ಲ ಅದರಲ್ಲಿರುವ ಅಂಶಗಳೆಲ್ಲ ಮಗುವಿಗೆ ಸಿಗ್ತವೆ ಹಾಗಂತ ಬೇರೆ ಹಾಲು ಕೊಟ್ಟರೆ ಈಗ ದನದ ಹಾಲು ಅಥವಾ ಬೇರೆ ಫಾರ್ಮುಲಾ ಹಾಲು ಕೊಟ್ಟಿದ್ರಿಂದ ಸ್ವಲ್ಪ ಬೇರೆ ರೀತಿಯಲ್ಲಿ ಮಗುವಿಗೆ ಎಫೆಕ್ಟ್ ಆಗಬಹುದು ಹಾಗೆ ಇನ್ನೊಂದು ಪ್ರಶ್ನೆಯನ್ನ ಕೇಳಿದ್ರು ಡಾಕ್ಟರ್ ಅವರು ಅಂದ್ರೆ ಎದೆ ಹಾಲು ಕೊಡೋದ್ರಿಂದ ಅಂದ್ರೆ ಸ್ತನಪಾನ ಮಾಡೋದ್ರಿಂದ ಮಗುವಿನ ಹಲ್ಲು ಅಂದ್ರೆ ಬೇಗ ಉದುರುತ್ತದೆ ಅಂತ ಹೇಳ್ತಾರೆ ಹಲ್ಲು ಹುಳುಕು ಆಗುದು ಮತ್ತೆ ಹಲ್ಲಿನ ಜೋಡಣೆ ಮ್ಯಾಲ್ ಅಲೈನ್ಮೆಂಟ್ ಅಂತ ಹೇಳ್ತೀವಿ ಅದರ ಡೆಫಿನೆಟ್ಲಿ ಎಫೆಕ್ಟ್ ಆಗುತ್ತೆ ಬಾಟಲ್ ಹಾಲು ಕೊಡೋದ್ರಿಂದ ಬಾಟಲ್ಸ್ ಕೊಡೋದ್ರಿಂದ ಅದರ ಎಫೆಕ್ಟ್ ಆಗುತ್ತೆ ಓಕೆ ತಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ ಅದೇ ರೀತಿ ಡಾಕ್ಟರ್ ನಾವು ಕಾಲ್ ಬರೋದಕ್ಕಿಂತ ಮುಂಚೆ ಯಾಕೋಸ್ಕರ ಇವತ್ತು ನಾವು ಈ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಅನ್ನೋದನ್ನ ಕೇಳಿದ್ದೇನೆ ಸೊ ನೀವು ಹೇಳಿದ್ರೆ ಪ್ರತಿ ವರ್ಷ ಆಗಸ್ಟ್ ತಿಂಗಳನ್ನ ಆಚರಿಸ್ತಾರೆ ಅಂತ ಹೇಳ್ತಿದ್ರ ಓಕೆ ಡಾಕ್ಟರ್ ಹಾಗೇನು ಈಗ ಹಾಲು ಉಣಿಸುವುದರಿಂದ ಮಗುವಿಗೆ ಏನೆಲ್ಲ ಪ್ರಯೋಜನಗಳಿವೆ ಅದರ ಬಗ್ಗೆ ಹೇಳ್ಬೋದಾ ಓಕೆ ಈಗ ಮೊದಲನೇದಾಗಿ ಮಗುವಿಗೆ ಫಸ್ಟ್ ಎದೆ ಹಾಲು ಕೊಡೋದ್ರಿಂದ ಎದೆ ಹಾಲೇ ಒಂದು ಫಸ್ಟ್ ಫೀಡ್ ಅಂತ ಹೇಳ್ತೀವಿ ಮಗುವಿಗೆ ಸಿಗುವಂಥ ಫಸ್ಟ್ ಫೀಡ್ ಆ್ಯಂಡ್ ಇಟ್ಸ್ ಸಪೋಸ್ ಟು ಬಿ ದ ಬೆಸ್ಟ್ ಫೀಡ್ ಬ್ರೆಸ್ಟ್ ಫೀಡಿಂಗ್ ಈಸ್ ದ ಬೆಸ್ಟ್ ಫೀಡ್ ಸೊ ಮಗುವಿಗೆ ಎದೆ ಹಾಲಿನಲ್ಲಿ ಎಲ್ಲ ಪೌಷ್ಟಿಕಾಂಶಗಳು ಅದರಲ್ಲೇ ತುಂಬಿರುತ್ತೆ ಒಂದು ಅದಕ್ಕೆ ಬೇಕಾಗುವಂಥ ಪ್ರೋಟೀನ್ಸ್ ಕಾರ್ಬೋಹೈಡ್ರೇಟ್ಸ್ ಕೊಬ್ಬಿನಂಶ ಲಿಪಿಡ್ಸ್ ಅಂತೀವಿ ವಿಟಮಿನ್ಸ್ ಮಿನರಲ್ಸ್ ಮತ್ತು ಹೆಚ್ಚಿನ ಅಂಶ ಅದಕ್ಕೆ ಬೇಕಾಗುವ ನೀರಿನ ಅಂಶ ಕೂಡ ಎಲ್ಲ ಎದೆ ಹಾಲಿನಲ್ಲೇ ತುಂಬಿರುತ್ತೆ ಸೊ ಹಾಗಾಗಿ ಮಗುವಿಗೆ ಬೇಕಾಗುವ ಎಲ್ಲ ಅಂಶಗಳು ಎದೆ ಹಾಲಿನಲ್ಲೇ ಒಂದು ಇಟ್ಸ್ ಕಾಲ್ಡ್ ಅ ಕಂಪ್ಲೀಟ್ ಫುಡ್ ಒಂದರಲ್ಲೇ ಎಲ್ಲದೂ ಸಿಕ್ಕಿಬಿಡುತ್ತೆ ಅದು ಒಂದು ಮೇಜರ್ ಬೆನಿಫಿಟ್ ತಾಯಿ ಮಗುವಿಗೆ ಸಿಗುವ ಒಂದು ಮೇಜರ್ ಬೆನಿಫಿಟ್ ಅದಲ್ಲದೆ ಮಗುವಿಗೆ ಇದರಿಂದಾಗಿ ಒಂದು ಒಳ್ಳೆ ರೀತಿಯಲ್ಲಿ ವೇಟ್ ಗೇನ್ ಆಗುತ್ತೆ ಬೇರೆ ಹಾಲು ಕೊಡೋದಕ್ಕಿಂತ ಇದರಲ್ಲಿ ಒಂಥರ ಹೆಲ್ದಿ ವೇಟ್ ಗೇನ್ ಅಂತ ಹೇಳ್ತೀವಿ ಅದು ಸಿಗುತ್ತೆ ಅದಲ್ಲದೆ ಮೇಜರ್ ಆಗಿ ಇದು ಎದೆ ಹಾಲು ಕೊಡೋದ್ರಿಂದ ಏನು ಒಂದು ಬೆನಿಫಿಟ್ ಆಗುತ್ತೆ ಅಂದರೆ ತಾಯಿಯಲ್ಲಿರುವ ಎಲ್ಲ ಆ್ಯಂಟಿಬಾಡೀಸ್ ಅಂದರೆ ಬೇರೆ ರೋಗ ನಿರೋಧಕ ಶಕ್ತಿಗಳು ಏನು ತಾಯಿಯಲ್ಲಿರುತ್ತೋ ಅದೆಲ್ಲ ಎದೆ ಹಾಲಿನಲ್ಲಿ ಮಗುವಿಗೆ ಸೇರಿಕೊಳ್ಳುತ್ತೆ ಸೊ ಮಗು ಹುಟ್ಟಿದ ಮಗುವಿಗೆ ಹೆಚ್ಚೊಂದು ಬೇರೆ ಬೇರೆ ಇನ್ಫೆಕ್ಷನ್ಸ್ಗಿಂತ ತಡೆ ಮಾಡಲಿಕ್ಕೋಸ್ಕರ ಎದೆ ಹಾಲೇ ಕಾರಣ ಆಗುತ್ತೆ ಅದರಲ್ಲಿರುವ ಒಂದು ರೋಗ ನಿರೋಧಕ ಶಕ್ತಿ ಮತ್ತು ಬೇರೆ ಬೇರೆ WBCs ಅಂತೀವಿ ಅಂದರೆ ಬಿಳಿ ರಕ್ತ ಕಣಗಳು ಎಲ್ಲದೂ ಈ ಎದೆ ಹಾಲಿನಲ್ಲಿ ತುಂಬಿರುತ್ತೆ ಸೊ ಮಗುವಿಗೆ ಹೆಚ್ಚಿನ ಅಂಶ ಬೇರೆ ಸೋಂಕುಗಳೆಲ್ಲ ಬರದೇ ಇರೋದಕ್ಕೆ ಕಾರಣ ಈ ಎದೆ ಹಾಲೇ ಆಗಿರುತ್ತೆ ಅದಲ್ಲದೆ ಮತ್ತೆ ನೆಕ್ಸ್ಟ್ ಮಗು ಬೆಳೀತಾ ಬೆಳೀತಾ ಅದಕ್ಕೆ ಒಳ್ಳೆ ರೀತಿಯಲ್ಲಿ ಆರೋಗ್ಯ ಬೆಳೀಲಿಕ್ಕೋಸ್ಕರ ಎದೆ ಹಾಲೇ ಕಾರಣ ಆಗುತ್ತೆ ಮತ್ತು ಮಗುವಿಗೆ ತುಂಬ IQ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ಗ್ರಹಣ ಶಕ್ತಿ ಮತ್ತು ಒಂದು ಮೆದುಳು ಶಕ್ತಿ ಅದೆಲ್ಲ ಇಂಪ್ರೂವ್ ಆಗಲಿಕ್ಕೆ ಎದೆ ಹಾಲೇ ತುಂಬ ಕಾರಣ ಆಗ್ತದೆ ಓಕೆ ಮಗುವಿನ ಬೆಳವಣಿಗೆಗೆ ಹಾಗೆ ಮೆದುಳು ಶಕ್ತಿಯ ಬೆಳವಣಿಗೆಗೆ ಕೂಡ ಹಾಲು ತುಂಬಾ ಎದೆ ಹಾಲೇ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ರು ಓಕೆ ಮಗುವಿಗೆ ಏನೆಲ್ಲ ಪ್ರಯೋಜನ ಆಗ್ತದೆ ಅನ್ನುವಂಥದ್ದನ್ನ ನಾವು ತಿಳಿದುಕೊಂಡ್ವಿ ಅದೇ ರೀತಿ ತಾಯಿಗೆ ಏನೆಲ್ಲ ಬೆನಿಫಿಟ್ಸ್ ಉಂಟು ಇದರಿಂದ ತಾಯಿಗೆ ಮಗುವಿಗೆ ಸಿಕ್ಕಿದಷ್ಟೇ ತಾಯಿಗೂ ತುಂಬ ಬೆನಿಫಿಟ್ಸ್ ಇದೆ ಮೊದಲನೇದಾಗಿ ಮಗು ಮತ್ತು ತಾಯಿಯ ಒಂದು ಬಾಂಧವ್ಯ ಹೆಚ್ಚಿಸಲಿಕ್ಕೆ ಎದೆ ಹಾಲೇ ಕಾರಣ ಸೊ ಮತ್ತು ತಾಯಿಗೆ ಒಂದು ಈಗ ಡೆಲಿವರಿ ಆದ ಕೂಡಲೇ ಒಂದು ಹೆರಿಗೆ ಆದ ಕೂಡಲೇ ಹೆಚ್ಚು ಕೆಲವರಿಗೆ ಅತಿ ರಕ್ತಸ್ರಾವದ ಒಂದು ರಿಸ್ಕ್ ಇರ್ತದೆ ಅಂದರೆ ಪೋಸ್ಟ್ ಪಾರ್ಟಮ್ ಹೆಮರೇಜ್ ಅಂತ ಹೇಳ್ತೀವಿ ಗರ್ಭಕೋಶದಿಂದ ರಕ್ತ ಲಾಸ್ ಆಗ್ತದೆ ಬ್ಲಡ್ ಲಾಸ್ ಆಗುವಂಥದ್ದು ಈ ಎದೆ ಹಾಲು ಉಣಿಸುವಿಕೆಯಿಂದ ಒಂದು ಆಕ್ಸಿಟೋಸಿನ್ ಅಂತ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ ಈ ಹಾರ್ಮೋನ್ ರಿಲೀಸ್ ಆದವಾಗ ಗರ್ಭಕೋಶನ ಗಟ್ಟಿ ಮಾಡುತ್ತೆ ಗರ್ಭಕೋಶನ ಗಟ್ಟಿ ಮಾಡಿ ಈ ಬ್ಲಡ್ ಲಾಸ್ ಆಗೋದನ್ನು ಸ್ಟಾಪ್ ಮಾಡುತ್ತೆ ಅಥವಾ ಕಮ್ಮಿ ಮಾಡುತ್ತೆ ಆ ರಿಸ್ಕಿನ ಕಮ್ಮಿ ಮಾಡುತ್ತೆ ಸೊ ತಾಯಿಗೂ ಬ್ಲಡ್ ಲಾಸ್ ಆಗದಿದ್ದಾಗ ಅತಿ ರಕ್ತಸ್ರಾವ ಆಗದಿದ್ದ ಹಾಗೆ ನೋಡ್ಕೊಳ್ಳುತ್ತೆ ಅದಲ್ಲದೆ ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ತಾಯಿಗೆ ಸ್ವಲ್ಪ ವೇಟ್ ಗೇನ್ ಆಗಿರುತ್ತೆ ಒಂದು ಬೊಜ್ಜು ಬಂದಿರುತ್ತೆ ಈ ಎದೆ ಹಾಲು ಉಣಿಸುವಿಕೆಯಿಂದ ಅವರ ಬೊಜ್ಜು ಕೂಡ ಕಮ್ಮಿ ಮಾಡಲಿಕ್ಕೆ ಇದು ಕಾರಣ ಆಗ್ತದೆ ಅದು ಈ ಎದೆ ಹಾಲು ಕೊಡುವ ಟೈಮ್ನಲ್ಲಿ ತುಂಬ ಎನರ್ಜಿ ಕನ್ಸ್ಯೂಮ್ ಆಗುತ್ತೆ ಸೊ ಆ ಟೈಮಲ್ಲಿ ಈ ಬೊಜ್ಜು ಏನೆಲ್ಲ ಬಂದಿತ್ತು ಆ ಪ್ರೆಗ್ನೆನ್ಸಿ ಟೈಮಲ್ಲಿ ಅದನ್ನು ಇಳಿಸ್ಲಿಕ್ಕೆ ಇದೇ ಕಾರಣ ಆಗುತ್ತೆ ಅದಲ್ಲದೆ ಇನ್ನೂ ತುಂಬ ಬೆನಿಫಿಟ್ಸ್ ಇದೆ ಈಗ ನಾವು ನಮ್ಮ ಕಡೆಯಿಂದ ನೋಡಬೇಕಾದ್ರೆ ಈ ಗರ್ಭಕೋಶ ಅನ್ನೋದು ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ದೊಡ್ಡದಾಗಿರುತ್ತೆ 3-3.5 kg ಮಗು ಹಿಡಿಯುವಷ್ಟು ದೊಡ್ಡದಾಗಿರುತ್ತೆ ಡೆಲಿವರಿ ಆದ ಕೂಡಲೇ ಒಂದು ಹಾರ್ಮೋನ್ ಕಾರಣ ಆಗುತ್ತೆ ಅದನ್ನು ಒಂದು ಚಿಕ್ಕ ಮಾಡಲಿಕ್ಕೆ ಅದೇ ಆಕ್ಸಿಟೋಸಿನ್ ಅದೇ ಹಾರ್ಮೋನ್ ಈಗ ನಾವು ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ರಿಲೀಸ್ ಆಗುವಂಥದ್ದು ಸೊ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಹಾರ್ಮೋನು ಉತ್ಪತ್ತಿ ಆಗ್ತಾ
ನಮ್ಮ ದೊಡ್ಡ ಗರ್ಭಕೋಶ ಏನು ಪ್ರೆಗ್ನೆನ್ಸಿ ಟೈಮಲ್ಲಿ ಇತ್ತು ಅದು ಡೆಲಿವರಿ ಆದ ಕೂಡಲೇ ನಾರ್ಮಲ್ ಸ್ಟೇಟಿಗೆ ಹೋಗ್ಲಿಕ್ಕೆ ಅಂದರೆ ಮುಂಚಿನ ಒಂದು ಸ್ಥಿತಿಗೆ ಹೋಗ್ಲಿಕ್ಕೋಸ್ಕರ ಈ ಹಾರ್ಮೋನೇ ಕಾರಣ ಹಾಗಾಗಿ ಬ್ರೆಸ್ಟ್ ಫೀಡಿಂಗ್ ಜಾಸ್ತಿ ಮಾಡ್ತಾ ಮಾಡ್ತಾ ಈವನ್ ನಮ್ಮ ಯೂಟ್ರಸ್ ಕೂಡ ಅಂದರೆ ಗರ್ಭಕೋಶ ಸಣ್ಣ ಆಗಲಿಕ್ಕೆ ಇದು ಹೆಲ್ಪ್ ಆಗ್ತದೆ ಓಕೆ ಅದಲ್ಲದೆ ಮತ್ತೆ ತಾಯಿ ಮತ್ತು ಮಗುವಿಗೂ ಹೌದು ಇನ್ನು ಮುಂದೆ ಇದು ಡಯಾಬಿಟೀಸ್ ಮತ್ತು ಬ್ಲಡ್ ಪ್ರೆಷರ್ ಅಂದರೆ ರಕ್ತದೊತ್ತಡ ಮತ್ತು ಹಾರ್ಟ್ ಪ್ರಾಬ್ಲಮ್ಸ್ ಎಲ್ಲ ಬರದೇ ಇರೋದಕ್ಕೆ ಬ್ರೆಸ್ಟ್ ಫೀಡಿಂಗ್ ತುಂಬ ಹೆಲ್ಪ್ ಆಗುತ್ತೆ ಇನ್ನೊಂದು ಮತ್ತೊಂದು ಗೊತ್ತಿದ್ದ ವಿಷಯ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ಸ್ತನ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಗರ್ಭಕೋಶದ ಕ್ಯಾನ್ಸರ್ ರಿಸ್ಕ್ ಇನ್ನೂ ಕಮ್ಮಿ ಮಾಡುತ್ತೆ ಓಕೆ ಹಾಗೆ ಡಾಕ್ಟರ್ ಆಗ ಕರೆ ಮಾಡಿದವರು ಕೂಡ ಒಬ್ರು ಹೇಳಿದ್ರು ಅಂದ್ರೆ ಸೌಂದರ್ಯ ಹಾಳಾಗ್ತದೆ ಅಂತ ಬಾಟಲಿ ಹಾಲುಗಳನ್ನು ಕೊಡ್ತಾರೆ ಅಂತ ಹೇಳ್ತಾರೆ ಡಾಕ್ಟರ್ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಇದೊಂದು ದೊಡ್ಡ ಮಿಸ್ಕನ್ಸೆಪ್ಷನ್ ತಪ್ಪು ತಿಳಿದುಕೊಂಡದ್ದು ಎದೆ ಹಾಲು ಕೊಡೋದ್ರಿಂದ ತಾಯಿಯ ಸೌಂದರ್ಯ ಕಮ್ಮಿ ಆಗುವುದಿಲ್ಲ ತಾಯಿ ಎದೆ ಹಾಲು ಕೊಡೋದ್ರಿಂದ ಅವರ ತೂಕ ಆ್ಯಕ್ಚುಲಿ ಕಮ್ಮಿ ಆಗ್ತಾ ಹೋಗ್ತದೆ ಸೊ ಹಾಗಾಗಿ ಮತ್ತು ಬೇರೆ ಬೇರೆ ಫ್ಯಾಕ್ಟರ್ಸು ಒಟ್ಟಿಗೆ ಇರ್ತದೆ ತಾಯಿ ಹೇಗೆ ಎಕ್ಸಸೈಸ್ ಮಾಡ್ತಾರೆ ತಮ್ಮ ಡಯಟ್ ಹೇಗೆ ಕಂಟ್ರೋಲ್ ಮಾಡುತ್ತೆ ಎಕ್ಸಸೈಸ್ ಮಾಡ್ತಾರೆ ಅದೆಲ್ಲ ಒಟ್ಟು ಸೇರಿ ಪ್ರೆಗ್ನೆನ್ಸಿಯಲ್ಲಿ ಬಂದಿದ್ದ ಒಂದು ವೇಟ್ ಗೇನ್ ಅನ್ನೋದು ಈ ಬ್ರೆಸ್ಟ್ ಫೀಡಿಂಗಿಂದನೇ ಕಮ್ಮಿ ಮಾಡ್ಕೊಳ್ಬೋದು ಓಕೆ ಡಾಕ್ಟರ್ ಅದೇ ರೀತಿನೂ ಯಾವಾಗ ಬ್ರೆಸ್ಟ್ ಫೀಡಿಂಗನ್ನು ಶುರು ಮಾಡಬೇಕು ಅಂತ ಅಂದರೆ ಹುಟ್ಟಿದ ತಕ್ಷಣವೇ ಮಗುವಿಗೆ ಎದೆ ಹಾಲನ್ನು ಕೊಡಬೇಕಾ ಕೆಲವರು ಹೇಳ್ತಾರೆ ಆ ಹಾಲನ್ನು ಕೊಡಬಾರ್ದು ಅಂತ ಹೇಳ್ತಾರೆ ಬಟ್ ಕೆಲವರು ಹೇಳ್ತಾರೆ ಅದು ತುಂಬಾ ಮುಖ್ಯ ಅದು ಕೊಡಬೇಕು ಮಗುವಿಗೆ ಅಂತ ಹೇಳ್ತಾರೆ ಅದಕ್ಕೆ ನೀವೇನು ಹೇಳ್ತೀರಾ ಡಾಕ್ಟರ್ ಮಗು ಹುಟ್ಟಿದ ಕೂಡಲೇ ಅಥವಾ ಹೆರಿಗೆ ಆದ ಕೂಡಲೇ ನಾರ್ಮಲ್ ಡೆಲಿವರಿ ಆಗಲಿ ಸಿಸೇರಿಯನ್ ಆಗಲಿ ಆದಷ್ಟು ಬೇಗ ಮಗುವಿಗೆ ಹಾಲು ಕೊಡಲೇಬೇಕು ಕರೆಕ್ಟ್ ನೀವು ಹೇಳಿದ್ದು ಎಷ್ಟೊಂದು ಜನರಿಗೆ ಇದು ಒಂದು ಮಾಹಿತಿ ತಿಳಿದಿರುವುದಿಲ್ಲ ಅದರ ಎಲ್ಲ ಬೆನಿಫಿಟ್ಸ್ ಕೆಲವರಿಗೆ ಗೊತ್ತಿದ್ರೂ ಕೂಡ ತಾಯಿ ಹಾಲಿಂದ ಮಗುವಿಗೆ ತಾಯಿಗೆಲ್ಲ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಈ ಒಂದು ವಿಷಯ ಹೆಚ್ಚಿನವರಿಗೆ ತಿಳಿದಿರುವುದಿಲ್ಲ ಆದಷ್ಟು ಬೇಗ ನಾರ್ಮಲ್ ಡೆಲಿವರಿ ಆದರೆ ಹೆಚ್ಚಿನ ಅಂಶ ನಾವು ಮಗುವಿನ ಡೆಲಿವರಿ ಮಾಡಿದ ಕೂಡಲೇ ತಾಯಿ ಎದೆ ಹಾಲು ಎದೆಗೆ ಇಟ್ಬಿಟ್ರು ಬೆಸ್ಟ್ ಅದು ಮಗುವಿನ ಕೂಡಲೇ ಇಟ್ಬಿಡ್ತೀವಿ ಇಲ್ಲ ಸಿಸೇರಿಯನ್ ಆದರೂ ಆದಷ್ಟು ಬೇಗ ಮಗುವಿಗೆ ಆ ಮೊದಲನೇ ಹಾಲು ಕೊಡಲೇಬೇಕು ಕಮ್ಮಿ ಪ್ರಮಾಣದಲ್ಲಿ ಇರ್ಬೋದು ಆ ಹಾಲು ತುಂಬ ಕಮ್ಮಿ ಪ್ರಮಾಣದಲ್ಲಿ ಇರ್ಬೋದು ಬಟ್ ಫಸ್ಟ್ ಅದನ್ನು ಸಕಲ್ ಮಾಡಲಿಕ್ಕೆ ಬಿಡಲೇಬೇಕು ಅದು ಎಷ್ಟು ಬರುತ್ತೋ ಅಷ್ಟು ಕೊಡಲೇಬೇಕು ಆದಷ್ಟು ಬೇಗ ತಾಯಿ ಹೇಗೆ ಚೇತರಿಸ್ಕೋತಾರೋ ಹಾಗೆ ಮೆಲ್ಲ ಮೆಲ್ಲ ಜಾಸ್ತಿ ಮಾಡ್ತಾ ಹೋಗಲೇಬೇಕು ಓಕೆ ಡಾಕ್ಟರ್ ಅದೇ ರೀತಿ ಇನ್ನು ಎಷ್ಟು ತಿಂಗಳುಗಳ ಕಾಲ ಬ್ರೆಸ್ಟ್ ಫೀಡಿಂಗನ್ನು ಮಾಡಬಹುದು ಅಂತ ಕೆಲವರು ಬೇಗನೆ ಸ್ಟಾಪ್ ಮಾಡ್ತಾರೆ ಅವ್ರಿಗೇನು ಆಹಾರವನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಕೆಲವರು ಆರು ತಿಂಗಳವರೆಗೂ ಬ್ರೆಸ್ಟ್ ಫೀಡ್ ಮಾಡ್ತಿರ್ತಾರೆ ಸೊ ಎಷ್ಟು ತಿಂಗಳ ತನಕ ಮಾಡಬೇಕು ಮಕ್ಕಳಿಗೆ ಓಕೆ ಸೊ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತೀವಿ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂದರೆ ಕೇವಲ ಎದೆ ಹಾಲು ನೀರು ಕೂಡ ಕೊಡಬಾರ್ದು ಬೇರೆ ಜೇನುತುಪ್ಪ ತುಪ್ಪ ಬೇರೆ ಹಾಲು ದನದ ಹಾಲು ಏನೂ ಕೊಡದೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಮಾಡೋದು 6 ತಿಂಗಳ ತನಕ ಮಾಡಲೇಬೇಕು ಪ್ರತಿ ತಾಯಿಯೂ ಪ್ರತಿ ಮಗುವಿಗೂ ಒಂದಿರಲಿ ಎರಡು ಮಗು ಇರಲಿ 6 ತಿಂಗಳ ತನಕ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಮಾಡಲೇಬೇಕು ಇದರಿಂದನೇ ಇದೆಲ್ಲ ಬೆನಿಫಿಟ್ಸ್ ನಾವೆಲ್ಲ ಏನು ಮಾತಾಡಿದ್ವು ಅದು ಮಗುವಿಗೆ ಸಿಗಲಿಕ್ಕಾಗ್ತದೆ ಸೊ 6 ತಿಂಗಳ ನಂತರ ಮಗುವಿಗೆ ಬೇರೆ 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 ಅಂಶಗಳು ಬೇಕಾಗ್ತವೆ ಸೊ ಹಾಗಾಗಿ ಒಂದು ಸ್ವಲ್ಪ ಮೆಲ್ಲ ಈಗ ನಮ್ಮಲ್ಲೆಲ್ಲ ಮಣ್ಣಿ ಎಲ್ಲ ಶುರು ಮಾಡ್ತೇವೆ ಹಾಲಿನ ಜೊತೆಗೆ ಬೇರೆ ಆಹಾರವನ್ನು ಕೊಡಲಿಕ್ಕೆ ಶುರು ಮಾಡ್ತೇವೆ ಮಗುಗೆ ಹೀಗೆ ಕಂಟಿನ್ಯೂ ಮಾಡ್ತಾ ಒಂದು 2 ವರ್ಷ ತನಕ ಎದೆ ಹಾಲು ಕೊಡಬೇಕು ಮಗುವಿಗೆ ಎಷ್ಟಾಗುತ್ತೋ ಅಷ್ಟು 2 ವರ್ಷ ತನಕ ಎದೆ ಹಾಲು ಕೊಡಬೇಕು ಅಲ್ಲಿ ತನಕ ಮಗುವಿಗೆ ಎಲ್ಲ ಬೆನಿಫಿಟ್ ಸಿಗ್ತಾ ಹೋಗುತ್ತೆ ಬಟ್ ಕೆಲವರು 3 ತಿಂಗಳಿಗೆ ನಾವೇನು ಮಣ್ಣಿ ಅಂತ ಈಗ ಹೇಳಿದ್ದೇವಲ್ಲ ಸೊ ಅದನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ ಅವರು ಅದು ಓಕೆನಾ ಕೊಡ್ಬಹುದಾ 6 ತಿಂಗಳ ತನಕ ಕೇವಲ ಎದೆ ಹಾಲೇ ಕೊಡಬೇಕು ಅದರ ನಂತರ ಮೆಲ್ಲ ಮಣ್ಣಿ ಅಂತ ಶುರು ಮಾಡಿ ಅದರ ನಂತರ ಗಟ್ಟಿ ಪದಾರ್ಥಗಳನ್ನು ಕೊಡಲಿಕ್ಕೆ ಶುರು ಮಾಡಬೇಕು ಓಕೆ ಹಾಗೆ ಈಗ ಕೆಲವರು ಕೆಲಸಕ್ಕೆ ಹೋಗೋದಿರ್ತಾರೆ ತಾಯಿ 6 ತಿಂಗಳ ನಂತರ ಅವರು ಕೆಲಸಕ್ಕೆ ಹೋಗ್ತಾರೆ ಆವಾಗ ಅವರಿಗೆ ಎದೆ ಹಾಲನ್ನ ಕೊಡ್ಲಿಕ್ಕೆ ಆಗುವುದಿಲ್ಲ ಅವಾಗ ಏನು ಮಾಡ್ಬೋದು ಅವರು ಅವರು ಈ ಕೆಲಸಕ್ಕೆ ಹೋಗುವ ಮುಂಚೆ ಎದೆ ಹಾಲು ಕೊಟ್ಟು ಅದರ ಮಧ್ಯದಲ್ಲಿ ಅವರು ಇರ್ದಿದ್ದ ಟೈಮಲ್ಲಿ ಬೇರೆ ಈಗ 6 ತಿಂಗಳ ನಂತರ ಆದರೆ ಬೇರೆ ಸಾಲಿಡ್ ಫುಡ್ಸ್ ನಾವೇನು ಹೇಳಿದ್ವು ಅದನ್ನು ಶುರು ಮಾಡಿ ಅದನ್ನು ಮಗುವಿಗೆ ಕೊಟ್ಟು ಬೆಟರ್ ಫೆಸಿಲಿಟಿ ಇದ್ದರೆ ನಾ ಹೇಳಿದಾಗೆ ತಾಯಿ ಎಕ್ಸ್ಪ್ರೆಸ್ ಮಾಡಿಟ್ಟ ಹಾಲನ್ನು ಸ್ಪೂನಲ್ಲಿ ಅಥವಾ ಸ್ಪೂನಲ್ಲಿ ಕೊಡೋದೇ ಆಲ್ವೇಸ್ ಬೆಸ್ಟ್ ಅದನ್ನು ತಾಯಿ ಎದೆ ಹಾಲು ಇಟ್ಟು ಹೋದದನ್ನು ರೆಫ್ರಿಜರೇಟ್ ಮಾಡಿದಂಥ ಹಾಲನ್ನ ಸ್ಪೂನ್ನಲ್ಲಿ ಬೇರೆ ಯಾರಾದರೂ ಕೊಡ್ಬೋದು ಮಗುವಿಗೆ ಮತ್ತು ತಾಯಿ ಬಂದ ಕೂಡಲೇ ಡೈರೆಕ್ಟ್ ಬ್ರೆಸ್ಟ್ ಫೀಡ್ ಮಾಡ್ಬೋದು ಓಕೆ ಡಾಕ್ಟರ್ ಹಾಗೆ ದಿನಕ್ಕೆ ಆ ಮಗುವಿಗೆ ಎಷ್ಟು ಬಾರಿ ನಾವು ಎದೆ ಹಾಲನ್ನು ಕೊಡಬೇಕು ಸೊ ಇದೊಂದು ಎಲ್ರಿಗೂ ಒಂದು ಟೆನ್ಷನ್ ಆಗುವಂಥ ಒಂದು ಕಂಡೀಷನ್ ಮಗುವಿಗೆ ತಾಯಿ ಹಾಲು ಸರಿಯಾಗಿ ಸಿಗ್ತಾ ಉಂಟ ಕರೆಕ್ಟ್ ಪ್ರಮಾಣದಲ್ಲಿ ಸಿಗ್ತಾ ಉಂಟ ತಾಯಿಗಿಂತ ಹೆಚ್ಚಾಗಿ ತಾಯಿ ಮನೆಯಲ್ಲಿರುವವರು ಬೇರೆಯವರೆಲ್ಲರೂ ಈ ಮಗುವಿಗೆ ತಾಯಿ ಹಾಲು ಸರಿ ಸಿಗ್ತಾ ಇಲ್ಲ ಅಂಥೇಳಿ ಎಲ್ಲ ಟೆನ್ಷನ್ ಮಾಡೋದೇ ಜಾಸ್ತಿ ಇರುತ್ತೆ ಸೊ ಒಂದು ಕರೆಕ್ಟಾಗಿ ನಾವು ಹೇಗೆ ಹೇಳ್ಬೋದು ಅಂದರೆ ಪ್ರತಿ ಮಗುವಿಗೆ ಎದೆ ಹಾಲು ಕೊಡಬೇಕಾದಾಗ
ಎರಡು ತಾಸಿಗೊಮ್ಮೆ ಕೊಡ್ತಾ ಹೋಗಬೇಕು ಸಣ್ಣ ಮಗುವಿಗೆ ಎರಡು ತಾಸಿಗೊಮ್ಮೆ ಮತ್ತೆ ಯಾವಾಗಲ್ಲ ಮಗು ಕೇಳುತ್ತೋ ಅವಶ್ಯಕತೆ ಯಾವಾಗ ಬೀಳುತ್ತೋ ಆವಾಗೆಲ್ಲ ಎದೆ ಹಾಲು ಕೊಡ್ತಾ ಹೋಗಬೇಕಂದ್ರೆ ಆನ್ ಡಿಮ್ಯಾಂಡ್ ಫೀಡಿಂಗ್ ಅಂತ ಹೇಳ್ತೀವಿ ಅದನ್ನು ಕೊಡ್ತಾ ಹೋಗ್ತೀವಿ ಈಗ ಮಗುವಿಗೆ ಕರೆಕ್ಟ್ ಸಿಗ್ತಾ ಇದೆಯೋ ಇಲ್ವೋ ಅಂತ ನೋಡಲಿಕ್ಕೆ ನಾವು ಹೇಗೆ ಹೇಳ್ಬೋದು ಅಂದರೆ ದಿನದಲ್ಲಿ ಕರೆಕ್ಟಾಗಿ ಎದೆ ಹಾಲು ಕೊಡ್ತಾ ಹೋದರೆ ನಾವು ದಿನದಲ್ಲಿ ಕನಿಷ್ಠ ಒಂದು 6-8 ಬಾರಿ ಮಗು ಒಳ್ಳೆ ಒಳ್ಳೆ ಮೂತ್ರ ಮಾಡಬೇಕು ಓಕೆ ಯೂರಿನ್ ಅನ್ನೋದು 6-8 ಬಾರಿ ಕನಿಷ್ಠವಾಗಿ ಮಗು ಮಾಡಿದರೆ ಅದೇ ಕರೆಕ್ಟಾಗಿ ಎದೆ ಹಾಲು ಸಿಗ್ತಾ ಇದೆ ಅಂತ ಅರ್ಥ ಅದಲ್ಲದೆ ಮಗುವಲ್ಲಿ ಒಳ್ಳೆ ಒಂದು ವೇಟ್ ಗೇನ್ ಕೂಡ ಕಾಣ್ತದೆ ಮಧ್ಯದಲ್ಲಿ ಒಳ್ಳೆ ರೀತಿಯಲ್ಲಿ ನಿದ್ರೆ ಮಾಡುತ್ತೆ ಮತ್ತೆ ಈವನ್ ಅದರ ಮೋಷನ್ ಕಲರ್ ಕೂಡ ಕರೆಕ್ಟಾಗಿ ಒಂದು ಹಳದಿ ಬಣ್ಣದಾಗಿರುತ್ತೆ ಇದೆಲ್ಲ ಇಲ್ಲ ಅಂತಿದ್ರೆ ಸಂಶಯ ಬರಬೇಕು ಎದೆ ಹಾಲು ಸಾಕಾಗ್ತಾ ಇಲ್ಲ ಅಂತ ಹೇಳಿ ಮತ್ತು ಇನ್ನೊಂದು ವೇಟ್ ಗೇನ್ ಅಂತ ಹೇಳಿದಲ್ಲ ಅದು ಕೂಡ ನಾರ್ಮಲ್ ವೇಟ್ ಗೇನ್ ಮಗುವಲ್ಲಿ ಕಾಣ್ತದೆ ಬಟ್ ಅದು 1 ವಾರದಿಂದ 10 ದಿನದ ನಂತರ ಡೆಲಿವರಿ ಆಗಿ 1 ವಾರದಿಂದ 10 ದಿನದ ನಂತರವೇ ಮಗು ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ಲಿ ತನಕ ನಾರ್ಮಲ್ ಆಗಿ ಎಲ್ಲ ಹುಟ್ಟಿದ ಮಗುಗೂ ಅದು ಹುಟ್ಟಿದ ತೂಕಕ್ಕಿಂತ ಒಂದು ಸ್ವಲ್ಪ ಕೆಲವು ಗ್ರಾಮ್ಸ್ ಕಮ್ಮಿ ಆಗೋದು ಸಹಜ ತುಂಬ ನಾರ್ಮಲ್ ಸೊ ಆವಾಗೇನು ಗಾಬರಿ ಪಟ್ಕೊಳ್ಳುವಂಥದ್ದು ಏನು ವಿಷಯ ಇರುವುದಿಲ್ಲ ಅದರ ನಂತರ 10 ದಿನದ ನಂತರ ಮಗು ತೂಕ ಬೆಳೀತಾ ಹೋಗ್ತದೆ ಓಕೆ ಕೆಲವೊಮ್ಮೆ 2-3 ದಿನಕ್ಕೊಮ್ಮೆ ಮೋಷನ್ ಆಗ್ತದೆ ಮಗುವಿಗೆ ಅದು ಏನು ಅಂದ್ರೆ ಎದೆ ಹಾಲು ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಹೇಗೆ ಇಲ್ಲ ಚಿಕ್ಕ ಮಗುವಿಗೆ ಅದು ಕೂಡ ನಾರ್ಮಲ್ ಮೂತ್ರ ಮಾತ್ರ ದಿನಕ್ಕೆ 6-8 ಬಾರಿ ಆಗಬೇಕು ಮೋಷನ್ ಕೆಲವು ಮಕ್ಕಳಿಗೆ 2-3 ದಿನಕ್ಕೆ ಆಗೋದು ಸಹ ತೊಂದರೆ ಇಲ್ಲ ಬಟ್ ತುಂಬಾ ಗಟ್ಟಿಯಾಗುವಂತ ಮೋಷನ್ ಎಲ್ಲ ಇದ್ರೆ ಅಥವಾ ಮಗುಗೆ ಏನಾದ್ರು ತೊಂದರೆ ಆಗುವಂತಿದ್ರೆ ಒಂದು ವೈದ್ಯರಿಗೆ ತೋರಿಸ್ಕೊಳ್ಳೋದು ಒಳ್ಳೇದು ಓಕೆ ಡಾಕ್ಟರ್ ಇನ್ನು ಕೆಲವು ಕಡೆ ಅಂದರೆ ಕೆಲವೊಮ್ಮೆ ತಾಯಿಗೂ ಕೂಡ ಫುಡ್ ಮೇಲೆ ರೆಸ್ಟ್ರಿಕ್ಷನ್ಸ್ ಇರ್ತದೆ ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಮಗುವಿಗೆ ಎಫೆಕ್ಟ್ ಆಗ್ತದೆ ಅಂತ ಹೇಳ್ತಾರೆ ಸೊ ಇದು ಹೇಳಬೇಕು ಇದು ತಪ್ಪು ಕಲ್ಪನೆನ ಏನು ಇದು ಒಂಥರ ತಪ್ಪು ಕಲ್ಪನೆಯೇ ನಮ್ಮ ನಮ್ಮ ಒಂದು ಫುಡ್ ಹ್ಯಾಬಿಟ್ಸ್ನಲ್ಲಿ ಯಾವುದೇ ಒಂದು ತಾಯಿ ತಗೊಳ್ಳದೇ ಇರುವಂಥ ಆಹಾರ ಯಾವುದು ಇಲ್ಲಿ ಯಾವುದು ಕಂಡು ಬಂದಿಲ್ಲ ಅಂಥದ್ದು ತುಂಬ ಕಡಿಮೆಯಾಗಿ ಕೆಲವದಲ್ಲಿ ಅಲರ್ಜೀಸ್ ಇರುತ್ತೆ ಅದೆಲ್ಲ ಕೆಲವೊಮ್ಮೆ ಮಗುವಿಗೆ ಅಲರ್ಜಿ ಆಗುವಂಥದ್ದೆಲ್ಲ ಕೆಲವು ಫುಡ್ ಐಟಮ್ಸ್ ಇರುತ್ತೆ ಅದು ಬಿಟ್ಟರೆ ಬೇರೆ ಕೆಲವು ತಾಯಿಗಂದ್ರೆ ಹೇಳ್ತಾರೆ ಅನ್ನ ತಿನ್ನಬಾರ್ದು ಅದು ತಿನ್ನಬಾರ್ದು ಬಟಾಟೆ ತಿನ್ನಬಾರ್ದು ಅಂತೆಲ್ಲ ಹೇಳ್ತಾರೆ ಅಂಥದ್ದೆಲ್ಲ ಯಾವುದೂ ಇಲ್ಲ ಇದೆಲ್ಲ ತಪ್ಪು ನಂಬಿಕೆ ಹಾಗಂತ ತಾಯಿ ಆ್ಯಕ್ಚುಲಿ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಆಹಾರ ಸೇವನೆ ಮಾಡಬೇಕು ಈ ಎದೆ ಹಾಲು ಬ್ರೆಸ್ಟ್ ಫೀಡಿಂಗ್ ಮಾಡುವ ಟೈಮ್ನಲ್ಲಿ ತಾಯಿಗೆ ಒಂದು 500 ಕಿಲೋ ಕ್ಯಾಲರೀಸ್ ಜಾಸ್ತಿ ಆಹಾರ ತಗೋಬೇಕಾಗತ್ತೆ ಕ್ಯಾಲರೀಸ್ ಅಂತ ಹೇಳ್ತೀವಲ್ಲ ಎನರ್ಜಿ ಅದನ್ನು ನಾರ್ಮಲ್ ಹೆಂಗಸರು ತಗೊಳ್ಳೋದಕ್ಕಿಂತ 500 ಕ್ಯಾಲರೀಸ್ ಜಾಸ್ತಿ ತಗೋಬೇಕು ಹಾಗಾಗಿ ತಾಯಿ ಜಾಸ್ತಿ ಆಹಾರವೇ ಸೇವನೆ ಮಾಡಬೇಕು ಅದಲ್ಲದೆ ಪ್ರಮಾಣ ಮಾತ್ರ ಅಲ್ಲ ಅದರಲ್ಲಿ ಏನು ಅಂಶ ತಗೋತಾರೆ ಅಂತ ಸಹ ಪ್ರೋಟೀನ್ ಅಂಶ ಜಾಸ್ತಿ ತಗೋಬೇಕು ಕಾರ್ಬೋಹೈಡ್ರೇಟ್ ಸಹ ಜಾಸ್ತಿ ತಗೋಬೇಕು ಅದಲ್ಲದೆ ನಾವು ಏನು ಕೊಡ್ತೀವಿ ಅಂದರೆ ತಾಯಿಗೆ ಈವನ್ ಕಬ್ಬಿಣಾಂಶ ಮತ್ತು ಕ್ಯಾಲ್ಶಿಯಂ ಅಂಶವನ್ನು ಜಾಸ್ತಿ ತಗೊಳ್ಳಿಕ್ಕೆ ಹೇಳ್ತೀವಿ ಏನಾಗುತ್ತೆ ಅಂದರೆ ಬ್ರೆಸ್ಟ್ ಫೀಡಿಂಗ್ ಟೈಮ್ನಲ್ಲಿ ಮಗು ತಾಯಿಯ ಆಹಾರವನ್ನು ತಗೊಳ್ಳುತ್ತಲ್ಲ ತಾಯಿಯ ಆಹಾರವನ್ನು ತಗೊಳ್ತದೆ ಹೊಟ್ಟೆಯಲ್ಲಿದ್ದಾಗಲೂ ತಾಯಿಯ ಆಹಾರವನ್ನೇ ತಗೊಳ್ಳೋದು ಹೊಟ್ಟೆ ಡೆಲಿವರಿ ಆದ್ಮೇಲೆ ಹಾಲಿನಲ್ಲೇ ತಗೊಳ್ಳುವಂಥದ್ದು ಸೊ ತಾಯಿಯದೆಲ್ಲ ಅಂಶಗಳು ಮಗುವಿಗೆ ಹೋಗ್ತಾ ಇರುತ್ತೆ ಸೊ ತಾಯಿಗೆ ನಾವು ಎಕ್ಸ್ಟ್ರಾ ಕ್ಯಾಲ್ಶಿಯಂ ಮತ್ತು ಕಬ್ಬಿಣಾಂಶ ಕೊಡಬೇಕಾಗ್ತದೆ ತಾಯಿಯ ಆರೋಗ್ಯನೂ ನಂತರ ಕಾಪಾಡಬೇಕಾಗುತ್ತೆ ಅದಕ್ಕೋಸ್ಕರ ತಾಯಿಗೆ ನಾವು ಎಕ್ಸ್ಟ್ರಾ ಕೊಡ್ತೇವೆ ಓಕೆ ಡಾಕ್ಟರ್ ಹಾಗೇನು ಟೈಪ್ಸ್ ಆಫ್ ಬ್ರೆಸ್ಟ್ ಮಿಲ್ಕ್ ಬಗ್ಗೆ ಮಾತಾಡೋದಾದರೆ ಎಷ್ಟು ವಿಧಗಳಿವೆ ಎಷ್ಟು ಟೈಪ್ಸ್ ಒಂದು ಎಲ್ರಿಗೂ ಗೊತ್ತಿದ್ದ ವಿಷಯ ಒಂದು ಡೆಲಿವರಿ ಆದ ಒಂದು 2 ಅಥವಾ 3 ದಿನ ತನಕ ದಪ್ಪ ಹಾಲು ಬರ್ತದೆ ದಪ್ಪ ಅಂದರೆ ಒಂಥರ ಹಳದಿ ಮಿಶ್ರಣದಲ್ಲಿರ್ತದೆ ಮತ್ತು ತುಂಬ ಕಮ್ಮಿ ಪ್ರಮಾಣದಲ್ಲಿ ಸಹ ಇರ್ತದೆ ಹೆಚ್ಚಿನವರಿಗೆ ಇದು ಇಂಪಾರ್ಟೆಂಟ್ ಅಂತ ಗೊತ್ತಿಲ್ಲ ಇದಕ್ಕೆ ನಾವು ಕೊಲೆಸ್ಟ್ರಮ್ ಅಂತ ಹೇಳ್ತೇವೆ ಓಕೆ ಕೊಲೆಸ್ಟ್ರಮ್ ಅಂದರೆ ಇದಕ್ಕೆ ನಮ್ಮ ಸೈಂಟಿಫಿಕ್ಲಿ ಹೇಳೋದಂತಿದ್ರೆ ಇಟ್ಸ್ ಆಲ್ಸೋ ಕಾಲ್ಡ್ ಎಸ್ ಒರಿಜಿನಲ್ ಲಿಕ್ವಿಡ್ ಗೋಲ್ಡ್ ಅಂದರೆ ಇದರಲ್ಲಿ ಅಷ್ಟು ಒಂದು ಒಳ್ಳೆಯ ಅಂಶಗಳಿರ್ತವೆ ನಾರ್ಮಲಿ ಅದರ ನಂತರ ಬರುವ ಎದೆ ಹಾಲಿನಕ್ಕಿಂತನೂ ಈ ಪ್ರಮಾಣಗಳು ಎಷ್ಟು ಅದೇ ಸೇಮ್ ಅಂಶಗಳ ಪ್ರಮಾಣ ಬೇರೆ ರೀತಿಯಲ್ಲಿರುತ್ತೆ ಇದು ತುಂಬ ರಿಚ್ ಆಗಿರುತ್ತೆ ಹಾಗಾಗಿ ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಎಲ್ಲ ಮಗುವಿಗೆ ಬೇಕಾಗುವ ಮೊದಲನೇಗಾಗಿ ಬರುವ ಈ ಆ್ಯಂಟಿಬಾಡೀಸ್ ಅದೆಲ್ಲದೂ ಈ ಈ ಒಂದು ಕೊಲೆಸ್ಟ್ರಮ್ನಲ್ಲಿ ಬಿಳಿ ರಕ್ತ ಕಣಗಳು ಎಲ್ಲವೂ ಜಾಸ್ತಿ ಪ್ರಮಾಣದಲ್ಲಿರುತ್ತೆ ಹಾಗಾಗಿ ಇದನ್ನು ವೇಸ್ಟ್ ಮಾಡಲೇಬಾರ್ದು ಮಗುವಿಗೆ ಕೊಡದೇ ಇರುವಂಥ ಒಂದು ಅಭ್ಯಾಸವನ್ನು ನಿಲ್ಲಿಸಬೇಕು ಇದನ್ನು ಇದು ಮೊದಲು 2-3 ದಿನ ತನಕ ಬರುತ್ತೆ ಸೊ ಅದನ್ನು ಮಗುವಿಗೆ ಯಾವತ್ತೂ ಕೊಡಲೇಬೇಕು ಇದನ್ನು ಅದರ ನಂತರ 3 ದಿನದ ನಂತರ ಒಂಥರ ಬಿಳಿ ರೀತಿಯ ಹಾಲು ಉತ್ಪತ್ತಿ ಆಗ್ಲಿಕ್ಕೆ ಶುರು ಆಗುತ್ತೆ ಅದರಲ್ಲೂ 2 ರೀತಿ ಇರುತ್ತೆ ಫೋರ್ ಮಿಲ್ಕ್ ಮತ್ತು ಹೈಂಡ್ ಮಿಲ್ಕ್ ಅಂತ ಫೋರ್ ಮಿಲ್ಕ್ ಅಂದರೆ ಫಸ್ಟ್ ಬರುವ ಹಾಲು ಒಂದು ಎದೆಯಲ್ಲಿ ಫೀಡಿಂಗ್ ಶುರು ಮಾಡ್ತಾವಾಗ ಫೋರ್ ಮಿಲ್ಕ್ ಅಂತ ಬರ್ತದೆ ಅದರಲ್ಲಿ ಸ್ವಲ್ಪ ನೀರಿನಂಶ ಜಾಸ್ತಿ ಇರುತ್ತೆ ಮಗುವಿಗೆ ಆ ಒಂದು ಬಾಯಾರಿಕೆ ಆಗೋದನ್ನು ಫಸ್ಟ್ ಅದನ್ನು ಫೋರ್ ಮಿಲ್ಕ್ ಸಹಾಯ ಮಾಡುತ್ತೆ ಬಟ್ ಅದರಲ್ಲಿ ನೀರಿನಂಶ ಜಾಸ್ತಿ ಮತ್ತು ಕಬ್ಬಿನಂಶ ಕೊಬ್ಬಿನಂಶ ಸ್ವಲ್ಪ ಕಮ್ಮಿ ಇರುತ್ತೆ
ಅದರ ನಂತರ ಅದೇ ಎದೆಯಲ್ಲಿ ಹೈಂಡ್ ಮಿಲ್ಕ್ ಅಂತ ಇರುತ್ತೆ. ಸೊ ಆ ಹೈಂಡ್ ಮಿಲ್ಕ್ ಅಲ್ಲಿ ಬೇರೆ ಅಂಶಗಳು ಜಾಸ್ತಿ ಇರುತ್ತೆ, ನೀರಿನ ಅಂಶ ಸ್ವಲ್ಪ ಕಮ್ಮಿ ಇರುತ್ತೆ. ಹಾಗಾಗಿ ಇದು ಒಂದು ನೆನಪಿಟ್ಕೋಬೇಕು, ಯಾವತ್ತೂ ಬ್ರೆಸ್ ಫೀಡ್ ಮಾಡುವಾಗ ಒಂದು ಕಡೆಯಿಂದ ಒಂದು ಎದೆಯಿಂದ ಪೂರ್ತಿಯಾಗಿ ಕುಡಿಬೇಕು. 15-20 ನಿಮಿಷ ಒಂದು ಮಗುವಿಗೆ ಒಂದು ಎದೆಯಿಂದ ಪೂರ್ತಿಯಾಗಿ ಕೊಡಬೇಕಾಗುತ್ತೆ. ಯಾಕಂದ್ರೆ ಎರಡು ಫೋರ್ ಮಿಲ್ಕ್ ಆ್ಯಂಡ್ ಹೈಂಡ್ ಮಿಲ್ಕ್ ಅನ್ನು ಪೂರ್ತಿಯಾಗಿ ಕೊಡಬೇಕಾಗುತ್ತೆ ಮಗುವಿಗೆ. 15-20 ನಿಮಿಷಕ್ಕೆ ಒಂದು ಕಡೆ ಕೊಟ್ಟ ನಂತರ ಇನ್ನೊಂದು ಕಡೆಗೆ ಇನ್ನೊಂದು ಎದೆಯಿಂದ ಕೊಡಬೇಕು. ಓಕೆ ಡಾಕ್ಟರ್, ಇನ್ನು ಎದೆ ಹಾಲಿಗೂ ದನದ ಹಾಲಿಗೂ ಇರುವ ಡಿಫ್ರೆನ್ಸ್ ಹೇಳಬೇಕು. ಈಗ ನಮ್ಮಲ್ಲಿ ಈಗ ಗೊತ್ತಿದ್ದ ವಿಷಯ, ದನದ ಹಾಲಲ್ಲಿ ಕೆಲವು ಅಂಶಗಳು ಬೇರೆ ಇರ್ತವೆ. ಬಟ್ ನಾವೇನು ಜಾಗೃತಿ ಮಾಡಬೇಕಂದ್ರೆ, ಈಗ ಎದೆ ಹಾಲಿನಲ್ಲಿ ಫಸ್ಟ್ ಆಫ್ ಆಲ್ ಏನಿರುತ್ತೆ ಅಂದರೆ, ಒಂದು 87% ನೀರಿನ ಅಂಶನೇ ಇರುತ್ತೆ. ಅದರ ನಂತರ 1% ಮಾತ್ರ ಪ್ರೋಟೀನ್ ಅಂಶ ಇರುತ್ತೆ. ಇದರಲ್ಲಿ ಡಿಫ್ರೆನ್ಸ್ ಬರುತ್ತೆ. ಈ ದನದ ಹಾಲಿನಲ್ಲಿ ಒಂದು 3-4% ಪ್ರೋಟೀನ್ ಅಂಶ ಇರುತ್ತೆ. ಓಕೆ, ಅದರಲ್ಲೂ ಒಂದು ಕೇಸಿನ ಅಂಶ ಅಂತ ಹೇಳ್ತೀವಿ, ಅದು ಒಂದು 80% ಅದೇ ಇರುತ್ತೆ ದನದ ಹಾಲಲ್ಲಿ. ಹಾಗಂತ ನಮ್ಮ ಎದೆ ಹಾಲಿನಲ್ಲಿ 50% ಮಾತ್ರ ಇರುತ್ತೆ. ಸೊ ಈ ಕಮ್ಮಿ ಪ್ರೋಟೀನ್ಸ್ ಇರುವುದು ನಮಗೆ ಒಂಥರ ಅಡ್ವಾಂಟೇಜ್. ಎದೆ ಹಾಲಿನಲ್ಲಿ ಮಗುವಿಗೆ ಅದು ಜೀರ್ಣಿಸಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದು ದನದ ಹಾಲು ಜಾಸ್ತಿ ಪ್ರೋಟೀನ್ಸ್ ಇರೋದ್ರಿಂದ ಅದು ಜೀರ್ಣಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಅದರಿಂದ ಸ್ವಲ್ಪ ಹೊಟ್ಟೆದು ಎಲ್ಲ ಪ್ರಾಬ್ಲಮ್ಸ್ ಶುರು ಆಗುತ್ತೆ ಮಗುವಿಗೆ. ಇದೊಂದು ಮೇಜರ್ ಡಿಫ್ರೆನ್ಸ್ ನಮಗೆ ದನದ ಹಾಲಿಗೂ ನಮ್ಮ ಎದೆ ಹಾಲಿಗೂ. ಬೇರೆ ಅಂಶ, ನೀರಿನ ಅಂಶ ಎಲ್ಲ ಒಂದೇ ರೀತಿ ಇದ್ರೂ ಪ್ರೋಟೀನ್ ಅಂಶ ತುಂಬ ಡಿಫ್ರೆನ್ಸ್ ಇದೆ. ಓಕೆ, ಅದೇ ರೀತಿ ಡಾಕ್ಟರ್, ಯಾವ ಕಂಡೀಷನಲ್ಲಿ ತಾಯಿ ಎದೆ ಹಾಲನ್ನು ಮಗುವಿಗೆ ಕೊಡಬಾರ್ದು ಅಂತ? ಓಕೆ, ತುಂಬ ಕಡಿಮೆ ಇಂಥ ಕಂಡೀಷನ್ಸ್ ಇದೆ ಯಾವಾಗ ತಾಯಿ ಎದೆ ಹಾಲನ್ನು ಮಗುವಿಗೆ ಡೈರೆಕ್ಟಾಗಿ ಕೊಡದೇ ಇರುವಂಥದ್ದು. ಒಂದು ಕೆಲವು ಇನ್ಫೆಕ್ಷನ್ಸ್ ಇರುತ್ತೆ, ಎಲ್ಲ ಇನ್ಫೆಕ್ಷನ್ನು ಅಲ್ಲ, HIV ಇನ್ಫೆಕ್ಷನ್ ಹೇಳ್ತೀವಲ್ಲ, ಇದು ಒಂಥರ ಸಿಚುವೇಶನ್ ಮೇಲೆ ನಾವು ಡಿಸೈಡ್ ಮಾಡಬೇಕಾಗತ್ತೆ. ಬೇರೆ ಕಂಟ್ರೀಸಲ್ಲಿ, ಬೇರೆ ದೇಶಗಳಲ್ಲಿ, ಅಮೇರಿಕಾದಲ್ಲೆಲ್ಲ HIV ಇದ್ದರೆ ತಾಯಿಗೆ ಎದೆ ಹಾಲು ಮಗುವಿಗೆ ಕೊಡಲೇಬಾರ್ದು ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲಿ ಮತ್ತು WHO ಅವರು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ರೂಲ್ಸ್ ಹೇಳಿದ್ದಾರೆ. ಅಂದರೆ ಈಗ ನಮ್ಮ ದೇಶದಲ್ಲಿ ಎದೆ ಹಾಲು ಕೊಡೋದ್ರಿಂದ ಬೆನಿಫಿಟ್ಸ್ ಮಗುವಿಗೆ ಜಾಸ್ತಿ ಸಿಗ್ಬೋದು. ಅಂದರೆ ಎದೆ ಹಾಲು ಕೊಡದೆ ಆ HIV ಸೋಂಕಿತ ತಾಯಿ ಮಗುವಿಗೆ ಎದೆ ಹಾಲು ಕೊಡದೆ ಹೋದರೆ ಮಗುವಿಗೆ ತುಂಬ ಪ್ರಾಬ್ಲಮ್ಸ್ ಆಗ್ಬೋದು ಅಂತ ಅಂದ್ಕೊಂಡು ನಮ್ಮಲ್ಲಿ ಎರಡು ಆಪ್ಷನ್ ಕೊಟ್ಟಿದ್ದಾರೆ. ಓಕೆ, ಸೊ ಮಗುವಿಗೆ ಒಂದು ಬರೀ ಎದೆ ಹಾಲು ಕೊಡಬೇಕು, ಇಲ್ಲ ಬರೀ ಬೇರೆ ಹಾಲು ಕೊಡಬೇಕು, ಅಂದರೆ ಪೌಡರ್ ಹಾಲು ಕೊಡಬೇಕು. ಎರಡು ಮಿಶ್ರಣ ಮಾಡಬಾರ್ದು, ಒಮ್ಮೆ ಎದೆ ಹಾಲು ಕೊಡೋದು, ಒಮ್ಮೆ ಪೌಡರ್ ಹಾಲು ಕೊಡುವಂಥದ್ದು ಮಾಡಬಾರ್ದು, ಒಂದೇ ಕೊಡಬೇಕು, ಆಗ ಬೆನಿಫಿಟ್ಸ್ ಇರುತ್ತೆ. ಓಕೆ, ಎರಡು ಮಿಕ್ಸ್ ಮಾಡಬಾರ್ದು. ಬಟ್ ಬೇರೆ ಕಂಟ್ರೀಸಲ್ಲಿ, ಬೇರೆ ಅಮೇರಿಕಾದಲ್ಲೆಲ್ಲ ಪೌಡರ್ ಹಾಲೇ ಕೊಡ್ತಾರೆ. ಯಾಕಂದರೆ ಪೌಡರ್ ಹಾಲ್ ಎಲ್ಲರಿಗೂ ಗೊತ್ತಿದ್ದ ವಿಷಯ, ಅದರಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ. ಸೊ ಇಲ್ಲಿ ನಮಗೆ ಎಲ್ಲ ಪಾಪ್ಯುಲೇಷನ್ ನಮ್ಮ ಅವರಿಗೆ ಆ ಥರ ಪೌಡರ್ ಹಾಲು ಕೊಡಲಿಕ್ಕೆ ಕಷ್ಟ ಆಗ್ಬೋದು. ಅದಕ್ಕೆ ಎದೆ ಹಾಲು ಕೊಡ್ಬೋದು, ಬಟ್ ಓನ್ಲಿ ಎದೆ ಹಾಲು ಕೊಡಬೇಕಾಗುತ್ತೆ. ಅದೇ ರೀತಿ ಡಾಕ್ಟರ್, ಇನ್ನು ಈ ವಿಷಯದ ಬಗ್ಗೆ ಜನರಿಗೆ ಎಷ್ಟು ಅರಿವು ಇದೆ ಅಂತ ಕೇಳೋದಾದರೆ, ಎಷ್ಟರ ಮಟ್ಟಿಗೆ ಅರಿವು ಇದೆ ಅವರಿಗೆ? ಒಳ್ಳೆ ಕ್ವೆಶ್ಚನ್ ಇದೆ. ಈ ವಿಷಯ ಎಲ್ರಿಗೂ ಗೊತ್ತಿದ್ದದ್ದು, ಎಲ್ರಿಗೂ ಅರಿವು ಇರ್ತದೆ ಅಂತ ಅಂದ್ಕೊಂಡಿದ್ವಿ. ಬಟ್ ಇತ್ತೀಚೆಗೆ ನಾವು ಒಂದು ನಮ್ಮ ಆಸ್ಪತ್ರೆಯಲ್ಲಿ ಒಂದು ನಮ್ಮ ಆಸ್ಪತ್ರೆಯಲ್ಲಿ ಒಂದು ಸಣ್ಣ ರೀತಿಯಲ್ಲಿ ಅಧ್ಯಯನ ಮಾಡಿದ್ವಿ. ಓಕೆ, ಇದರ ಪ್ರಿವಿಯಸ್ ಸ್ಲೈಡ್ ಅಲ್ಲಿ ನಾವು ಗಮನಿಸಬಹುದು ಇದನ್ನ. ಅದರಲ್ಲಿ ಇದರ ಟೈಟಲ್ ಒಂದು ಅಧ್ಯಯನ ರೀತಿಯಲ್ಲಿ ಮಾಡಿ ಅದನ್ನು ಪಬ್ಲಿಷ್ ಕೂಡ ಮಾಡಿದ್ವಿ. ಅದು ಏನಿತ್ತು ಅಂದರೆ, ಅವೇರ್ನೆಸ್ ಆ್ಯಂಡ್ ಆಟಿಟ್ಯೂಡ್ ಟುವರ್ಡ್ಸ್ ಬ್ರೆಸ್ಟ್ ಫೀಡಿಂಗ್ ಅಮಂಗ್ ಟೂ ಜನರೇಷನ್ಸ್ ಆಫ್ ಇಂಡಿಯನ್ ವಿಮನ್ ಅಂತ ಹೇಳಿ ಒಂದು ರಿಸರ್ಚ್ ಮಾಡಿದ್ವಿ, ಒಂದು ಸ್ಟಡಿ ಮಾಡಿದ್ವಿ. ಅದರ ಒಂದು ಚಿಕ್ಕ ಸಾರಾಂಶವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಇರಲಿ. ಇದರಲ್ಲಿ ಅಂದರೆ ನಾವು ಎರಡು ಪೀಳಿಗೆಯ ಜನರು, ಅಂದರೆ ತಾಯಿ ದೊಡ್ಡವರು, ಹಿರಿಯವರು ಮತ್ತು ಚಿಕ್ಕವರು ಇಬ್ಬರಲ್ಲೂ ನಾವು ನೋಡಿದ್ವಿ ಎಷ್ಟು ಅರಿವು ಇತ್ತು ಅಂತ. ಸೊ ಅದರಲ್ಲಿ ನೋಡಬೇಕಾದ್ರೆ ಓವರ್ಆಲ್ ಜನರಿಗೆ ಎಷ್ಟು ಅರಿವು ಇತ್ತು ಇದು, ದಟ್ ಈ ಬ್ರೆಸ್ಟ್ ಫೀಡಿಂಗ್ ಕೊಡುವುದೇ ಒಂದು ಅತ್ಯುತ್ತಮ ಆಹಾರ ಮಗುವಿಗೆ ಅಂತ ಕೇಳಿದಾವಾಗ ಅರಿವು ತುಂಬ ಚೆನ್ನಾಗೇ ಇತ್ತು. ಅಂದರೆ ಓವರ್ಆಲ್ ನೋಡಿದಾಗ ನಾವು 97% ಜನರಿಗೆ ಅದು ಗೊತ್ತಿತ್ತು, ದಟ್ ಇದೇ ಅತ್ಯುತ್ತಮ ಆಹಾರ ಮಗುವಿಗೆ ಅಂತ ಹೇಳಿದಾವಾಗ. ಕಿರಿಯರು ಮತ್ತು ಹಿರಿಯವರಲ್ಲಿ ನೋಡಿದಾಗ ಹೆಚ್ಚು ವ್ಯತ್ಯಾಸ ಕಂಡು ಬಂದಿಲ್ಲ. ಅದರ ನಂತರ ನಾವು ಕರೆಕ್ಟ್ ಟೆಕ್ನಿಕ್ ಬ್ರೆಸ್ಟ್ ಫೀಡಿಂಗ್ ಮಾಡುವ ಕರೆಕ್ಟ್ ಆದ ರೀತಿಯನ್ನು ಕೇಳಿದಾವಾಗ ಮಾತ್ರ ಜನರಿಗೆ ಗೊತ್ತಿದ್ದದ್ದು ತುಂಬ ಕಡಿಮೆ. ಕಿರಿಯ ಪೀಳಿಗೆಯವರಿಗೆ ಓನ್ಲಿ 28% ಜನರಿಗೆ ಮಾತ್ರ ಗೊತ್ತಿತ್ತು, ಮತ್ತು ಹಿರಿಯವರಿಗೆ 21% ಜನರಿಗೆ ಮಾತ್ರ ಅದು ಕರೆಕ್ಟ್ ರೀತಿ ಒಂದು ಗೊತ್ತಿತ್ತು. ಓಕೆ, ನೆಕ್ಸ್ಟ್ ಅದು ನೆಕ್ಸ್ಟ್ ಯಾವ ಎಷ್ಟು ಟೈಮಿಗೊಮ್ಮೆ ನಾವು ಎದೆ ಹಾಲು ಕೊಡಬೇಕು ಅಥವಾ ಎಷ್ಟು ಗಂಟೆಗೊಮ್ಮೆ ಕೊಡಬೇಕಂತ ಕೇಳಿದಾವಾಗಲೂ ತುಂಬ ಕಡಿಮೆ ಜನರಿಗೆ ಅದು ಅರಿವು ಇತ್ತು. ಕಿರಿಯ ಪೀಳಿಗೆಯವರಿಗೆ 20% ಜನರಿಗೆ ಮಾತ್ರ ಗೊತ್ತಿತ್ತು ಅದು ಕರೆಕ್ಟ್ ಫ್ರೀಕ್ವೆನ್ಸಿ ಎಷ್ಟು ಅಂತಂದರೆ ಎಷ್ಟು ಗಂಟೆಗೊಮ್ಮೆ ಕೊಡಬೇಕು ಅಂತ.
ಮತ್ತು ಹಿರಿಯವರಲ್ಲಿ ಒಂದು 34% ಜನರಿಗೆ ಮಾತ್ರ ಗೊತ್ತಿತ್ತು. ಮತ್ತು ಯಾವಾಗೆಲ್ಲ ಎದೆ ಹಾಲು ಕೊಡಬಾರ್ದು ಅಂತ ಕೇಳಿದವಾಗ 60%ಕ್ಕಿಂತ ಕಮ್ಮಿ ಜನರಿಗೆ ಮಾತ್ರ ಇದು ಗೊತ್ತಿತ್ತು. ಓಕೆ, ಅಂದರೆ ಒಂದು 58% ಹಿರಿಯವರಿಗೆ ಮತ್ತು ಕಿರಿಯವರಲ್ಲಿ ಒಂದು 57% ಜನರಿಗೆ ಮಾತ್ರ ಈ ವಿಷಯ ತಿಳಿದು ಬಂದಿತ್ತು. ಓಕೆ, ಸೊ ಹಿರಿಯವರು ಮತ್ತು ಕಿರಿಯವರಲ್ಲಿ ನೋಡಿದಾಗ ಹೆಚ್ಚೇನು ವ್ಯತ್ಯಾಸ ಕಂಡು ಬರಲಿಲ್ಲ. ನೆಕ್ಸ್ಟ್ ನಾವು ಆ್ಯಟಿಟ್ಯೂಡ್ ಅಂತ ಹೇಳ್ತೀವಿ, ಅಂದರೆ ಜನರು ಎಷ್ಟು ರೆಡಿ ಇದ್ದಾರೆ ಇದೆಲ್ಲ ಮಾಡಲಿಕ್ಕೆ ಅಂತ ನೋಡಿದವಾಗ, ಈ ಎದೆಹಾಲನ್ನೇ ಫಸ್ಟ್ ಫೀಡಾಗಿ ಅಂದರೆ ಮೊದಲನೇ ಆಹಾರ ಆಗಿ ನವಜಾತ ಶಿಶುವಿಗೆ ಕೊಡಲಿಕ್ಕೆ ಎಷ್ಟು ಜನ ತಯಾರಿದ್ರು ಅಂತ ನೋಡಿದವಾಗ, ಕಿರಿಯವರಲ್ಲಿ ಒಂದು 94% ಜನರು ರೆಡಿ ಇದ್ದರು, ಮತ್ತು ಹಿರಿಯವರು ಒಂದು 89% ಜನ ಮಾತ್ರ ರೆಡಿ ಇದ್ದರು. ಹಾಗಂತ ಅದು ಗೊತ್ತಿತ್ತು ಅವರಿಗೆಲ್ಲ. ಹಾಗಂತ ಅವರು ರೆಡಿ ಇದ್ದರು, ಅದನ್ನೇ ಫಸ್ಟ್ ಇಮಿಡಿಯೇಟ್ಲಿ ಮಗು ಹುಟ್ಟಿದ ಕೂಡಲೇ ಅದನ್ನು ಕೊಡಬೇಕು ಅಂತ ಗೊತ್ತಿದ್ದು ರೆಡಿ ಇದ್ದರೆ ಅದು ಕೊಡಲಿಕ್ಕೆ ಅಂತ ಕೇಳಿದವಾಗ 75%ಕ್ಕಿಂತನೂ ಕಮ್ಮಿ ಜನರು ಮಾತ್ರ ಕೊಡಲಿಕ್ಕೆ ರೆಡಿ ಇದ್ದರು. ಹಾಗಾಗಿ ನಾವು ಏನು ಅದರದ್ದೊಂದು ನಾವು ರಿಸಲ್ಟ್ ಏನು ಬಂತು ಅಂದರೆ, ಅದು ಎಲ್ಲ ಜನರಿಗೆ ಅರಿವು ಇತ್ತು, ಒಂದು ಗಂಟೆ ಒಳಗೆ ಎದೆ ಹಾಲು ಕೊಡಬೇಕು ಅಂತ ಅರಿವು ಚೆನ್ನಾಗಿತ್ತು. ಹಾಗಂತ ಎಷ್ಟೇ ನಾವು ಒಂದು ಎಜುಕೇಷನ್ ಇಂಪ್ರೂವ್ಮೆಂಟ್ ಆಗಿದೆ, ಎಲ್ಲರೂ ಒಂದು ಒಳ್ಳೆ ರೀತಿಯಲ್ಲಿ ಶಿಕ್ಷಣ ಮತ್ತು ಪ್ರೊಫೆಷ್ನಲ್ಸ್ ಎಲ್ಲ ಆಗಿರ್ತಾರೆ, ಆದರೂ ಅವರಲ್ಲಿ ಅರಿವು ಎಷ್ಟೇ ಇದ್ದರೂ ಕೂಡ ಅವರವರ ಆ್ಯಟಿಟ್ಯೂಡ್, ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಲಿಕ್ಕೆ ಅವರ ಆ್ಯಟಿಟ್ಯೂಡ್ ಇನ್ನೂ ಮುಂಚಿದ ಹಾಗೆ ಇದೆ, ತುಂಬಾ ಹಿಂದೆ ಬಿದ್ದಿದ್ದೀವಿ ನಾವೆಲ್ಲ. ನಮ್ಮ ಆಸ್ಪತ್ರೆಯಲ್ಲಿ ಕಂಡು ಬಂದ ಒಂದು ರಿಸಲ್ಟ್ ಇಂಥ ಸ್ಟಡೀಸ್, ಇದನ್ನ ಒಂದು +1 ಜರ್ನಲ್ ಅಲ್ಲಿ ನಾವು ಈ ಆರ್ಟಿಕಲ್ ಅನ್ನು ಪಬ್ಲಿಷ್ ಮಾಡಿದ್ವಿ. ಹಾಗಾಗಿ ಇದನ್ನ ನೋಡಿಯೇ ಗೊತ್ತಾಯ್ತು ನಮ್ಗೆ, ಇಲ್ಲಿ ಜನರಿಗೆ ಗೊತ್ತಿದ್ದು ಕೂಡಲ ಮಾಡಲಿಕ್ಕೆ ಯಾರು ಅಷ್ಟು ರೆಡಿ ಇರುವುದಿಲ್ಲ ಅಂತ. ತಮ್ಮ ತಮ್ಮ ಮನೆಯಲ್ಲಿ ಅಥವಾ ತಮ್ಮದೇ ಒಂದು ಕುಟುಂಬ ಬಂದಾಗ ಯಾರು ಆತರ ಮಾಡ್ಲಿಕ್ಕೆ ರೆಡಿ ಇಲ್ಲ, ತುಂಬಾ ಕಮ್ಮಿ ಜನರು ಅದನ್ನ ಫಾಲೋ ಮಾಡ್ತಾ ಇದ್ದಾರೆ. ಹಾಗೆ ಇದನ್ನು ಹೇಗೆ ನಾವು ಸರಿಪಡಿಸ್ಬೋದು ಮತ್ತು ಯಾವ ರೀತಿಯಲ್ಲಿ ಅರಿವನ್ನು ಮೂಡಿಸ್ಬೋದು ಡಾಕ್ಟರ್? ಈ ಒಂದು ಬ್ರೆಸ್ಟ್ ಫೀಡಿಂಗ್ ಅನ್ನೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಅನ್ಕೋಬೇಕು ನಾವೆಲ್ಲರೂ. ನಮ್ಮದಲ್ಲದೆ ಒಂದು ಕುಟುಂಬದಲ್ಲಿ ಅಥವಾ ಒಂದು ನಮ್ಮ ಈ ಸಮಾಜದಲ್ಲಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಅಂದ್ಕೊಂಡು ನಾವು ಮುಂದೆ ಬರಬೇಕು. ಸೊ ಇದರಿಂದಾಗುವ ಒಂದು ಪ್ರಯೋಜನಗಳೇನು ಅಂತ ಎಲ್ಲ ಗೊತ್ತಿದ್ದು ಬೇರೆಯವರಿಗೆ ಅರಿವು ಮೂಡಿಸ್ಬೇಕು, ಬೇರೆಯವರಿಗೆ ತಿಳುವಳಿಕೆ ಕೊಡಬೇಕು. ಅದಲ್ಲದೆ ಬೇರೆ ಆಹಾರ ಕೊಡೋದ್ರಿಂದ ಏನು ಪರಿಣಾಮಗಳು ಆಗ್ತಾ ಇದ್ದಾವೆ ಅಂತ ಬೇರೆಯವರಿಗೆ ಅರಿವು ನೀಡಬೇಕು. ಮತ್ತು ನಾವೇ ಅದನ್ನು ಫಾಲೋ ಮಾಡಿ ನಮ್ಮ ನಮ್ಮ ಕುಟುಂಬದಲ್ಲೇ ಫಾಲೋ ಮಾಡ್ತಾ ಹೋಗಬೇಕು, ಇದನ್ನೊಂದು ಜವಾಬ್ದಾರಿ ಅಂತ ತಗೊಂಡು. ಅದಕ್ಕೆ ನಮ್ಮ ಈ ವಿಶ್ವ ಆರೋಗ್ಯ ಸಂಸ್ಥೆ ಇಷ್ಟೊಂದು ದೊಡ್ಡ ರೀತಿಯಲ್ಲಿ 1992ರಲ್ಲಿ ಶುರು ಮಾಡಿದಂಥ ಈ ಒಂದು ಕಾರ್ಯಕ್ರಮ ಇವತ್ತಿನ ತನಕ ತುಂಬ ಒಂದು ದೊಡ್ಡ ರೀತಿಯಲ್ಲಿ ಆಚರಿಸ್ತಾ ಇದ್ದಾರೆ, ಎಲ್ರಿಗೂ ಒಂದು ತಿಳಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ. ಈ ಸಲದ ನಮ್ಮ ಈ ಒಂದು ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಇದು ಕೂಡ ಒಂದು ಥೀಮ್ ಏನಾಗಿದೆ ಅಂದರೆ ಸ್ಟೆಪ್ ಅಪ್ ಫಾರ್ ಬ್ರೆಸ್ಟ್ ಫೀಡಿಂಗ್ ಅಂತ, ಎಜುಕೇಟ್ ಆ್ಯಂಡ್ ಸಪೋರ್ಟ್ ಅಂತ. ಒಂದು ಎಜುಕೇಟ್ ಮಾಡಿದ್ರೆ ನಾವು ಸಪೋರ್ಟ್ ಮಾಡ್ತಾ ಹೋಗ್ಬೇಕು ಎಲ್ಲರನ್ನು ಇದೊಂದು ಬ್ರೆಸ್ಟ್ ಫೀಡಿಂಗ್ ಮಾಡೋದಕ್ಕೆ, ಇದೇ ನಮ್ಮ ಜವಾಬ್ದಾರಿ ಅಂತ ಹೇಳ್ತಾ ಇದ್ದೀವಿ. ಖಂಡಿತ ಹೌದು ಮೇಡಮ್. ಇನ್ನು ಅದೇ ರೀತಿ ಈ ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ಈ ತಾಯಿಗೆ ಏನೆಲ್ಲ ಡಿಫಿಕಲ್ಟೀಸ್ ಬರ್ತದೆ, ಎದುರಾಗ್ತದೆ ಅನ್ನುವಂಥದ್ದು? ಓಕೆ, ಇದೊಂಥರ ಸ್ವಲ್ಪ ಕಷ್ಟದ ಒಂದು ಕಂಡೀಷನ್ ಇದು ಬ್ರೆಸ್ಟ್ ಫೀಡಿಂಗ್ ಅಂದರೆ. ಒಂದು ತಾಯಿ, ಒಂದು ಮೊದಲನೇದಾಗಿ ತಾಯಿ ಆಗುವಾಗ ಒಂದು ಈಸಿಲಿ ಬರುವಂಥ ಒಂದು ಪ್ರಾಕ್ಟೀಸ್ ಅಲ್ಲ. ಬ್ರೆಸ್ಟ್ ಫೀಡಿಂಗ್ ಟೇಕ್ಸ್ ಟೈಮ್ ಆ್ಯಂಡ್ ಪ್ರಾಕ್ಟೀಸ್. ಸೊ ಸಮಯ ಬೇಕು, ಪ್ರಾಕ್ಟೀಸ್ ಕೂಡ ಬೇಕು. ಅದಕ್ಕೆ ನಾವು ನೋಡ್ತೀವಿ ಫಸ್ಟ್ ತಾಯಿ ಆದಾಗ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಅದೇ ಎರಡನೇ ಮಗು ಮೂರನೇ ಮಗು ಹೋಗ್ತಾ ತಾಯಿಗೆ ತುಂಬ ಸುಲಭವಾಗಿ ಹೋಗ್ತಾ ಹೋಗುತ್ತೆ. ಸೊ ಹಾಗಾಗಿ ಏನೇನೆಲ್ಲ ಪ್ರಾಬ್ಲಮ್ಸ್ ಬರ್ಬೋದು ಅಂದರೆ, ಮೊದಲನೇದಾಗಿ ಬ್ರೆಸ್ಟ್ ರಿಲೇಟೆಡ್ ಪ್ರಾಬ್ಲಮ್ಸೇ ಬರ್ಬೋದು. ನಿಪ್ಪಲ್ ಹೇಳ್ತೇವಲ್ಲ ಮೊಲೆ ತೊಟ್ಟು, ಅದರಲ್ಲಿ ಸ್ವಲ್ಪ ಕ್ರ್ಯಾಕಿಂಗ್ ಆಗ್ಬೋದು, ಕ್ರ್ಯಾಕ್ಸ್ ಆಗ್ಬೋದು, ನೋವು ಬರ್ಬೋದು. ಮಗು ಅದನ್ನು ಚೀಪಿಸುವಾಗ ನೋವು ಬರುವಂಥದ್ದು, ತಾಯಿಗೆ ಎದೆ ಹಾಲು ಕೊಡಲಿಕ್ಕೆ ತುಂಬ ನೋವು ಬಂದು ಕಷ್ಟ ಆಗುವಂಥದ್ದು, ತುಂಬ ಕಾಮನ್ ಪ್ರಾಬ್ಲಮ್ಸ್. ಹೀಗೆ ಆಗ್ತಾ ಹೋದರೆ ಎದೆಯಲ್ಲಿ ಹಾಲು ಗಟ್ಟಿಯಾಗಿ ಅಲ್ಲೇ ಒಂಥರ ಇನ್ಫೆಕ್ಷನ್ ರೀತಿ ಆಗುತ್ತೆ, ಗಟ್ಟಿ ಆಗುತ್ತೆ, ಇನ್ಫೆಕ್ಷನ್ ಆಗುತ್ತೆ, ಜ್ವರ ಬರುತ್ತೆ ತಾಯಿಗೆ. ಸೊ ಇಂಥದ್ದೆಲ್ಲ ಪ್ರಾಬ್ಲಮ್ಸ್ ತುಂಬ ಕಾಮನ್ ಆಗಿ ಇರುತ್ತೆ. ಅದಲ್ಲದೆ ಒಂದು ಇನ್ನೊಂದು ತುಂಬ ಕಾಮನ್ ಆಗಿ ಕಂಡು ಬರೋದು ಏನಂದ್ರೆ, ಎದೆ ಹಾಲೇ ಕಮ್ಮಿ ಇರೋದು, ತಾಯಿಗೆ ಎದೆ ಹಾಲೇ ಕಮ್ಮಿ ಬರುವಂಥದ್ದು. ಯಾವ ರೀಸನಿಂದ ಡಾಕ್ಟರ್? ತುಂಬ ರೀಸನ್ಸ್ ಇದೆ ಅದಕ್ಕೆ. ಒಂದು ಇದೆಲ್ಲ ಬ್ರೆಸ್ಟ್ ಫೀಡ್ ಅಂದರೆ ಸಪ್ಲೈ ಬರುವುದಕ್ಕೂ ತುಂಬ ಕಾರಣಗಳಿವೆ. ಒಂದು, ಮಗುವೇ ಎಷ್ಟು ಸಲ ಅದನ್ನು ಒಂದು ಸಕಲ್ ಮಾಡುತ್ತೆ ಅಂತ. ಈಗ ಎಷ್ಟು ಮಗು ಬ್ರೆಸ್ಟ್ ಮೇಲೆ ಸಕಲ್ ಮಾಡುತ್ತೆ ಅಷ್ಟೇ ಪ್ರಮಾಣದಲ್ಲಿ ಹಾಲು ಕೂಡ ಉತ್ಪತ್ತಿ ಆಗುತ್ತೆ. ಅದೊಂದು ರಿಫ್ಲೆಕ್ಸ್, ನಮ್ಮ ದೇಹದಲ್ಲಿರುವಂಥ ಒಂದು ರಿಫ್ಲೆಕ್ಸ್. ನೇಚರೇ ಆ ಥರ ಮಾಡಿದೆ. ಒಂದು ಮಗು ಎದೆಗೆ ಚೀಪ್ತಾ ಇಲ್ಲ ಅಂತಿದ್ರೆ ಅಲ್ಲೇ ಎದೆ ಹಾಲೇ ಪ್ರೊಡ್ಯೂಸ್ ಆಗೋದೇ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಒಂದು ಅದು ತಾಯಿ ಮಗು ಮಧ್ಯದಲ್ಲಿ ಎಷ್ಟು ಆ ಥರ ಬಾಂಧವ್ಯ ಇದೆ, ಎಷ್ಟು ಒಟ್ಟಿಗಿರ್ತಾರೆ, ಯಾವತ್ತು ಜೊತೆಯಲ್ಲಿ ಇಟ್ಕೊಳ್ಬೇಕು, ಜೊತೆಲಿ ಇಟ್ಕೊಂಡಿರ್ಬೇಕು, ಅದರಿಂದ ಹಾಲಿನ ಪ್ರಮಾಣ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಒಂದು ಅದು, ಇನ್ನೊಂದು ಟೆನ್ಷನ್ ಸ್ಟ್ರೆಸ್ ಇರುವುದೇ ಒಂದು ಒಂದು ಮಾನಸಿಕ ಒಂದು ತೊಂದರೆ ಇದ್ದರೆ ತಾಯಿಯಲ್ಲಿ ಎದೆ ಹಾಲು ಕಮ್ಮಿ ಆಗೋದು ಸಾಧ್ಯ ಇದೆ.
ಬೇರೆ ಮೆಡಿಕೇಶನ್ಸ್ ಕೆಲವೆಲ್ಲ ಟ್ಯಾಬ್ಲೆಟ್ಸ್ ಬೇರೆ ಕೆಲವು ತಗೊಂಡಿದ್ರಿಂದನು ಹಾಲಿನ ಉತ್ಪತ್ತಿ ಕಮ್ಮಿ ಆಗುವ ಸಾಧ್ಯತೆ ಇರುತ್ತೆ ಸೋ ಇದೆಲ್ಲ ಬೇರೆ ಬೇರೆ ಕಾರಣಗಳಿರುತ್ತೆ ಕೆಲವು ತಾಯಿಯಲ್ಲಿ ಅಷ್ಟೇ ಬರುವಂಥದ್ದು ಸೋ ಆವಾಗಲೂ ನಾವು ಅದನ್ನು ಏನಾದರೂ ಮಾಡಿ ಟ್ಯಾಕಲ್ ಮಾಡಬೇಕಾಗುತ್ತೆ ಓಕೆ ಹಾಗೇನು ತಾಯಿಯನ್ನು ಹೇಗೆ ನೋಡ್ಕೊಳ್ಬೇಕು ಅಂತ ಹೇಗೆ ಕೇರ್ ಮಾಡಬೇಕು ಹೌದು ಈಗ ಒಂದು ಡೆಲಿವರಿ ಆಗಿ ಬಂದವಾಗ ಹೆಚ್ಚಿನ ಒಂದು ಗಮನ ಹೋಗುವುದು ಮಗುವಿನ ಮೇಲೆ ಎಲ್ಲ ಕುಟುಂಬದಲ್ಲೂ ಎಲ್ಲ ಮನೆಯಲ್ಲೂ ನೋಡುವಂಥ ಒಂದು ವಿಷಯ ಮಗುವಿನ ಮೇಲೆ ಗಮನ ಹೆಚ್ಚಿರುತ್ತೆ ತಾಯಿಯನ್ನು ಕೆಲವು ಕಡೆ ಹೆಚ್ಚು ಗಮನ ಕೊಡಲ್ಲ ಕೆಲವು ಕಡೆ ನಿರ್ಲಕ್ಷ್ಯ ಕೂಡ ಮಾಡ್ತಾರೆ ಹಾಗಂತ ಇದನ್ನು ಹಾಗೆ ಮಾಡಬಾರ್ದು ನಾವು ಓನ್ಲಿ ಅ ಹೆಲ್ದಿ ಮದರ್ ಕ್ಯಾನ್ ಮೇಕ್ ಅ ಹೆಲ್ದಿ ಬೇಬಿ ಸೊ ಒಂದು ತಾಯಿಯನ್ನು ನಾವು ಎಷ್ಟು ಒಳ್ಳೆ ರೀತಿಯಲ್ಲಿ ನೋಡ್ಕೋತೇವೋ ಅಷ್ಟೇ ಒಳ್ಳೆ ರೀತಿಯಲ್ಲಿ ಮಗು ಕೂಡ ಒಂದು ಆರೋಗ್ಯವಾಗಿರುತ್ತೆ ತಾಯಿಗೆ ನಾವು ಏನೆಲ್ಲ ಮಾಡ್ಬೋದು ಅಂದರೆ ಒಂದು ಅದರ ಅವರ ಒಂದು ಫಿಸಿಕಲ್ ಹೆಲ್ತ್ ನೋಡ್ಕೊಳ್ಳೋದಲ್ಲದೆ ಮೆಂಟಲ್ ಹೆಲ್ತ್ ಕೂಡ ನೋಡ್ಕೊಳ್ಬೇಕಾಗುತ್ತೆ ತಾಯಿಗೆ ಬೇಕಾಗುವ ಎಲ್ಲ ಸಪೋರ್ಟ್ಸ್ ಒಂದು ಹೆಲ್ಪ್ ಎಲ್ಲದೂ ನಾವು ಮಾಡಬೇಕಾಗತ್ತೆ ಅದಲ್ಲದೆ ನಾವು ಅವರ ಹೆಲ್ತ್ ಬೆನಿಫಿಟ್ಸ್ ನಾವೇನು ಕೊಡಬೇಕಾಗತ್ತೆ ಅಂದರೆ ಆಲ್ರೆಡಿ ನಾನು ಹೇಳಿದ್ದೀನಿ ಆಹಾರದಲ್ಲಿ ಹೆಚ್ಚಿನ ಅಂಶ ಹೆಚ್ಚು ಕ್ಯಾಲರೀಸ್ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಆಹಾರ ಕೊಡಬೇಕಾಗತ್ತೆ ಒಳ್ಳೆ ಜಾಸ್ತಿ ನ್ಯೂಟ್ರಿಷಿಯಸ್ ಫುಡ್ ಕೊಡಬೇಕಾಗತ್ತೆ ಪ್ರೋಟೀನ್ ಅಂಶ ಜಾಸ್ತಿ ಕೊಡಬೇಕಾಗತ್ತೆ ಕಬ್ಬಿಣಾಂಶ ಮತ್ತು ಕ್ಯಾಲ್ಶಿಯಂ ಅಂಶ ಜಾಸ್ತಿ ಕೊಡಬೇಕಾಗತ್ತೆ 6 ತಿಂಗಳ ತನಕ ನಾವು ಕಬ್ಬಿಣಾಂಶ ಮತ್ತು ಕ್ಯಾಲ್ಶಿಯಂ ಅಂಶನ ತಾಯಿಗೆ ಎಕ್ಸ್ಟ್ರಾ ಟ್ಯಾಬ್ಲೆಟ್ ರೀತಿಯಲ್ಲಿ ಕೊಡಬೇಕಾಗತ್ತೆ ಓಕೆ ಅದಲ್ಲದೆ ಬೇರೆ ಹಾಲಿನ ಪೌಡರ್ ಅಂತೆಲ್ಲ ಸಿಗುತ್ತೆ ಪ್ರೋಟೀನ್ ಪೌಡರ್ಸ್ ಎಲ್ಲ ಹಾಲಿಗೆ ಹಾಕಿ ಕೊಡ್ಬೋದು ಎಲ್ಲದೂ ಪ್ರೂವನ್ ಅಲ್ಲ ಬಟ್ ಕೊಡೋದ್ರಿಂದ ಸ್ವಲ್ಪ ತಾಯಿಗೆ ಬೆನಿಫಿಟ್ಸ್ ಆಗೋ ಸಾಧ್ಯತೆ ಕೂಡ ಇರುತ್ತೆ ಓಕೆ ಮತ್ತೆ ಒಳ್ಳೆ ತಾಯಿಗೆ ಒಳ್ಳೆ ನಿದ್ರೆ ಸಿಕ್ಕಿದ್ರೆ ಒಳ್ಳೆ ರೆಸ್ಟ್ ಸಿಕ್ಕಿದ್ರೆ ಮಗು ಚಿಕ್ಕವರಿದ್ದಾಗ ನಿದ್ದೆ ಕಡಿಮೆ ಅಂತ ಹೇಳ್ಬೋದು ಅದು ಕರೆಕ್ಟ್ ಸೊ ಈ ರೀತಿಯಲ್ಲಿ ಬೇರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸಹಾಯ ಮಾಡ್ಬೋದು ಈ ರೀತಿ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ರೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡ್ರೆ ಮಗು ಕೂಡ ಆರೋಗ್ಯವಾಗಿರುತ್ತೆ ಖಂಡಿತ ಹೌದು ಖಂಡಿತ ಹೌದು ಮೇಡಮ್ ಅದೇ ರೀತಿ ಪೊಸಿಷನ್ ಆಫ್ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಮಾತಾಡೋದಾದ್ರೆ ಇದು ತುಂಬಾನೇ ಇಂಪಾರ್ಟೆಂಟ್ ಸೊ ಯಾವ ಯಾವ ಪೊಸಿಷನ್ ಅಲ್ಲಿ ನಾವು ಬ್ರೆಸ್ಟ್ ಫೀಡ್ ಮಾಡಬೇಕು ಮಗು ಸೊ ತಾಯಿಗೆ ಹೆಚ್ಚಾಗಿ ನಾವು ಇಲ್ಲಿ ಆಸ್ಪತ್ರೆಯಲ್ಲಿ ಇದ್ದಾವಾಗ ತಾಯಿಗೆ ತುಂಬಾ ಸಪೋರ್ಟ್ ಸಿಗುತ್ತೆ ಆಸ್ಪತ್ರೆಯಲ್ಲಿ ನಮ್ಮ ನರ್ಸಿಂಗ್ ಸ್ಟಾಫ್ ಇರ್ತಾರೆ ಡಾಕ್ಟರ್ಸ್ ಇರ್ತಾರೆ ಎಲ್ಲರೂ ನಾವು ಹೇಳ್ಕೊಡ್ತೇವೆ ತಾಯಿಗೆ ಹೇಗೆ ಎದೆ ಹಾಲು ಕೊಡಬೇಕು ಅಂತ ಬೇರೆ ಬೇರೆ ಜನರು ಇರ್ತಾರೆ ಅಲ್ಲಿ ಹೇಳ್ಕೊಡೋಕ್ಕೆ ಒಮ್ಮೆ ಮನೆಗೆ ಹೋದ ನಂತರ ತುಂಬ ಪ್ರಾಬ್ಲಮ್ಸ್ ಬರುತ್ತೆ ಹೇಗೆ ಇಟ್ಕೋಬೇಕು ಮಗುನ ಅಂತೆಲ್ಲ ತುಂಬ ಕ್ವೆಶ್ಚನ್ಸ್ ಇರುತ್ತೆ ಪ್ರಾಬ್ಲಮ್ಸ್ ಇರುತ್ತೆ ಫಸ್ಟ್ ಆಫ್ ಆಲ್ ಮಗುವಿಗೆ ಎದೆ ಹಾಲು ಕೊಡೋ ಮುಂಚೆ ಕೈಗಳನ್ನು ಸರಿಯಾಗಿ ಕ್ಲೀನ್ ಮಾಡ್ಕೋಬೇಕು ಸೋಪ್ ಹಾಕಿ ಕ್ಲೀನ್ ಮಾಡ್ಕೋಬೇಕು ತಾಯಿ ಮಗುವಿನ ತನ್ನ ಕಾಲಿನ ಮೇಲೆ ಇಟ್ಕೋಬೋದು ತಾಯಿ ಫಸ್ಟ್ ಆಫ್ ಆಲ್ ಮತ್ತು ತಾಯಿ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಕೂತ್ಕೋಬೇಕು ಒಳ್ಳೆ ಆಧಾರವಿರುವ ಒಂದು ಹಿಂದೆ ಕುರ್ಚಿ ಆರಾಮ ಕುರ್ಚಿಯಲ್ಲಿ ಕೂತು ಕೆಳಗಡೆ ಕಾಲಿನ ಮೇಲೆ ಎರಡು ದಿಂಬಿಟ್ಟು ಅಥವಾ ಒಂದು ಅಥವಾ ಎರಡು ದಿಂಬಿಟ್ಟು ಅದರ ಮೇಲೆ ಮಗುವಿನ ಇಟ್ಕೊಂಡು ಬೇರೆ ಬೇರೆ ಪೊಸಿಷನ್ಸ್ ಅಲ್ಲಿ ಕೊಡಲಿಕ್ಕೆ ಸಾಧ್ಯ ಹೆಚ್ಚಾಗಿ ನಾವು ಯೂಸ್ ಮಾಡೋದ ಕ್ರೇಡಲ್ ಪೊಸಿಷನ್ ಅದರಲ್ಲಿ ಮಗುವಿನ ಆ ರೀತಿಯಲ್ಲಿ ಮಗುವಿನ ಕೈಯಲ್ಲಿ ಇಟ್ಕೊಂಡು ಎದೆ ಹಾಲನ್ನು ಕೊಡಲಿಕ್ಕೆ ಶುರು ಮಾಡ್ಬೋದು ಎದೆ ಹಾಲು ಕೊಡುವ ಮುಂಚೆ ಬ್ರೆಸ್ಟಿನ ಒಂದು ಮಸಾಜ್ ಮಾಡಿದರೆ ಹೆಲ್ಪ್ ಆಗುತ್ತೆ ಮಸಾಜ್ ಮಾಡಿ ಮತ್ತೆ ಎದೆ ಹಾಲು ಕುಡಿಸ್ಲಿಕ್ಕೆ ಶುರು ಮಾಡಬೇಕು ನಾನು ಹೇಳಿದ ಹಾಗೆ ಒಂದು ಕಡೆಯಿಂದ 15-20 ನಿಮಿಷ ಎದೆ ಹಾಲು ಕೊಡಬೇಕು ಅದರ ನಂತರ ಚೇಂಜ್ ಮಾಡಬೇಕು ಇನ್ನೊಂದು ಸೈಡಿಂದ ಕೊಡಬೇಕಾಗ್ತದೆ ಅದರ ನಂತರ ಮಗುವಿಗೆ ಸಾಕಾದರೆ ಅದನ್ನು ಮಗುವಿನ ತೇಗಿಸಿ ಮತ್ತೆ ಮಲಗಿಸ್ಬೇಕು ಅಥವಾ ಬೇರೆ ಕೆಳಗೆ ಬಿಡಬೇಕು ಓಕೆ ಅದು ತೇಗಿಸಿಯೇ ಮಲಗಿಸ್ಬೇಕಾ ಮೇಡಮ್ ಅಂದ್ರೆ ಕೆಳಗಡೆ ಮಲಗಿಸ್ಬೇಕಂತ ಈಗ ನಾವು ತೇಗಿಸಿಲ್ಲ ಮಾಡದೆ ಇದ್ರೆ ಏನಾಗ್ತದೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಎದೆ ಹಾಲು ಅನ್ನೋದು ಶ್ವಾಸಕೋಶಕ್ಕೆ ಹೋಗುವ ಚಾನ್ಸಸ್ ಇರುತ್ತೆ ಅದಕ್ಕೆ ಆಸ್ಪಿರೇಷನ್ ಅಂತ ಹೇಳ್ತೀವಿ ಶ್ವಾಸಕೋಶಕ್ಕೆ ಹೋದರೆ ಮತ್ತೆ ಮಗುವಿಗೆ ತುಂಬ ಡೇಂಜರ್ ಆಗುವ ಚಾನ್ಸಸ್ ಇರುತ್ತೆ ಹಾಗಾಗಿ ಯಾವತ್ತೂ ಮಗುವಿನ ತೇಗಿಸಿ ಮಲಗಿಸ್ಬೇಕು ಓಕೆ ಕೆಲವೊಮ್ಮೆ ಮಗು ಬಾಯಲ್ಲಿ ಹಾಲು ತಗೊಳ್ತದೆ ಸೊ ಅದು ಯಾವ ಕಾರಣದಿಂದ ಅಂದ್ರೆ ತೇಗಿಸಿ ಮಲಗಿಸ್ಲಿಲ್ಲ ಮಲಗಿಸದೆ ಸ್ವಲ್ಪ ಎಕ್ಸಸ್ ಜಾಸ್ತಿ ಹಾಲು ಅನ್ನೋದು ಬಾಯಲ್ಲಿ ಬರುವ ಚಾನ್ಸಸ್ ಇರುತ್ತೆ ಅದಕ್ಕೆ ಯಾವತ್ತೂ ಮಗುವಿನ ಬಗ್ಗೆ ಗಮನ ಕೊಡ್ತಾ ಇರಬೇಕು ಹೀಗೆಲ್ಲ ಆದರೆ ಶ್ವಾಸಕೋಶಕ್ಕೊಳಗೆ ಹೋದರೆ ಪ್ರಾಬ್ಲಮ್ ಆಗುತ್ತೆ ಓಕೆ ಹಾಗೆ ಎದೆ ಹಾಲು ಉಣಿಸುವ ವಿಧಾನ ಹೇಗೆ ಡಾಕ್ಟರ್ ಯಾವ ರೀತಿಯಲ್ಲಿ ಈಗ ಡಾಕ್ಟರ್ ಹೇಳ್ತಾರೆ ಅಂದರೆ ಅಂದರೆ ಕಪ್ಪು ಭಾಗವನ್ನು ಮಗು ಸಂಪೂರ್ಣವಾಗಿ ಅಂದರೆ ಬಾಯಲ್ಲಿ ಕಚ್ಚಬೇಕು ಅಂತ ಹೇಳ್ತಾರೆ ಸೊ ಮಗುವಿಗೆ ನಾವು ಬ್ರೆಸ್ಟ್ ಕೊಡುವಾಗ ನಿಪ್ಪಲ್ ಮಾತ್ರ ಕಚ್ಚಬಾರ್ದು ಮಗು ಕಚ್ಚಬಾರ್ದು ಮತ್ತೆ ಮಗು ನಿಪ್ಪಲ್ ಅಂದರೆ ಮೌಲೆ ತೊಟ್ಟು ಮಾತ್ರ ಕಚ್ಚಬಾರ್ದು ಸಂಪೂರ್ಣವಾಗಿ ಆ ಕಪ್ಪು ಏರಿಯಾ ಇರ್ತದಲ್ಲ ಏರಿಯೋಲ್ಲ ಅಂತ ಹೇಳ್ತೀವಿ ಅದನ್ನು ಪೂರ್ತಿಯಾಗಿ ಬಾಯಲ್ಲಿ ಹಿಡಿದು ಸಕಲ್ ಮಾಡಲಿಕ್ಕೆ ಬಿಡಬೇಕು ಓಕೆ ಅದು ಯಾವತ್ತು ನಾವು ಮೂವ್ಮೆಂಟ್ ಮಗುದು ಸಕಲ್ ಮಾಡ್ತಿರುವಾಗ ಮಗುವಿದ್ದು ಬಾಯಿಯ ಮೂವ್ಮೆಂಟನ್ನು ನೋಟಿಸ್ ಮಾಡ್ಬೋದು ಅದರಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಆ ಮೂವ್ಮೆಂಟ್ ಕಂಡ್ರೆ ಅದು ನಾರ್ಮಲ್ ಅಂತ ಅರ್ಥ ಮತ್ತೆ ಹಾಲು ಕುಡಿಯುವಾಗ ಅದು ಶಬ್ದ ಬರ್ತದೆ ಗಂಟಲು ನುಂಗೋದು ಅದು ಎಲ್ಲ ಕೇಳಿಸ್ಬೇಕು ಅವಾಗ ಮಗು ಕರೆಕ್ಟ್ ರೀತಿಯಲ್ಲಿ ಕುಡಿತಾ ಇದೆ ಅಂತ ಅರ್ಥ ಓಕೆ ಅದೇ ರೀತಿ ಇನ್ನು ರಾತ್ರಿ ಮಗು ಮಲಗಿದಾಗ ಆವಾಗ ಅಂದ್ರೆ ಎಷ್ಟು ಬಾರಿ ಕುಡಿಸ್ಬೇಕು ಅಂತ ಹೇಳಿ ರಾತ್ರಿಯಿಂದ ಬೆಳಗಿನ ತನಕ
ಚಿಕ್ಕ ಮಗುನ ಹೇಳಿದಾಗೆ ಹುಟ್ಟಿದ ಮಗು ಒಂದು ಸ್ವಲ್ಪ ಕೆಲವು ದಿನ ಅಥವಾ ಕೆಲವು ವಾರಗಳ ತನಕ ಎರಡು ಎರಡು ಗಂಟೆಗೆ ಒಂದ್ಸಲ ನಾವು ಎಪ್ಸಿಯ ಹಾಲು ಕೊಡಬೇಕಾಗ್ತದೆ. ಅದರ ನಂತರ ಹೆಚ್ಚಾಗಿ ಮಗುವೇ ಎದ್ದು ಹಾಲು ಕೇಳುತ್ತೆ, ಅದೇ ಆನ್ ಡಿಮ್ಯಾಂಡ್ ಫೀಡಿಂಗ್ ಅಂತ ಹೇಳ್ತೀವಿ. ಸೊ ಆವಾಗ ಆನ್ ಡಿಮ್ಯಾಂಡ್ ಫೀಡಿಂಗ್ ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ. ನಂತರ ಕೆಲವು ಮಗು ಮೇಲೆ ಡಿಪೆಂಡ್ ಆಗುತ್ತೆ, ಕೆಲವು ಮಕ್ಕಳು ಒಂದೇ ಸಲ ಜಾಸ್ತಿ ಹಾಲು ಕುಡಿದು ಮಲಗಿಬಿಡ್ತವೆ ಮತ್ತು ಸುಮಾರು ಗಂಟೆಗಟ್ಟಲೆ ಏಳುವುದಿಲ್ಲ, ಕೆಲವು ಮಕ್ಕಳು ಸ್ವಲ್ಪ ಹಾಲು ಕುಡಿದು ಮತ್ತೆ ಪದೇ ಪದೇ ಹೇಳ್ತಾ ಇರ್ತವೆ. ಸೊ ಮಗು ಅದಕ್ಕೆ ಬೇಕಾದ ಹಾಗೆ ಆನ್ ಡಿಮ್ಯಾಂಡ್ ಆಗಿ ನಾವು ಫೀಡ್ ಮಾಡ್ತಾ ಹೋದ್ರೆ ಸರಿ. ಓಕೆ ಡಾಕ್ಟರ್, ಇನ್ನು ಅದೇ ರೀತಿ ಎದೆ ಹಾಲು ಜಾಸ್ತಿ ಆಗಲಿಕ್ಕೆ ತಾಯಿಗೆ ಡೆಲಿವರಿ ನಂತರ ಅವರು ಯಾವುದೆಲ್ಲ ಫುಡ್ಡನ್ನು ತೆಗೆದುಕೊಳ್ಬೇಕಾಗ್ತದೆ, ಯಾವುದೆಲ್ಲ ಫುಡ್ ತೆಗೆದುಕೊಂಡ್ರೆ ಅವರ ಎದೆ ಹಾಲು ಜಾಸ್ತಿ ಆಗ್ತದೆ? ತುಂಬ ಆಹಾರಗಳು ಅಂದರೆ ನಾವು ನಾರ್ಮಲಿ ಸಿಗುವಂಥ ನ್ಯಾಚುರಲ್ ರೆಮಿಡೀಸ್ ಇದ್ದಾವೆ. ಎಲ್ಲದು ಕೆಲವುದರಿಂದ ಆಹಾರ ಇದು ಎದೆ ಹಾಲು ಉತ್ಪತ್ತಿ ಜಾಸ್ತಿ ಆಗುವಂಥದ್ದು ಇರ್ತವೆ, ಅದನ್ನೆಲ್ಲ ತಗೊಳ್ಬೋದು. ಇದೆಲ್ಲ ಒಂಥರ ಮನೆ ಮದ್ದು ಥರ ಇರ್ತದೆ, ಅದನ್ನೆಲ್ಲ ತಗೊಳ್ಬೋದು. ಅದಲ್ಲದೆ ನಾವು ಆಸ್ಪತ್ರೆಯಲ್ಲೆಲ್ಲ ಕೆಲವು ಮೆಡಿಸಿನ್ಸ್ ಕೂಡ ಕೊಡ್ತೀವಿ, ಯಾಕಂದರೆ ಇದೆಲ್ಲ ಒಂದು ರಿಫ್ಲೆಕ್ಸ್ನ ಹೇಳಿದೆಲ್ಲ ಕೆಲವು ಹಾರ್ಮೋನ್ಸ್ ಉತ್ಪತ್ತಿಯಾಗಿ ಅದರಿಂದಾಗಿ ಎದೆ ಹಾಲು ಉತ್ಪತ್ತಿಯಾಗಿ ಮಗುವಿಗೆ ಸಿಗುತ್ತೆ. ಸೊ ಹಾಗಾಗಿ ಕೆಲವು ಮೆಡಿಸಿನ್ಸ್ ಅದನ್ನು ಒಂದು ಟ್ಯಾಕಲ್ ಮಾಡುವಂಥ ಮೆಡಿಸಿನ್ಸ್ ಕೂಡ ಇದೆ. ಎದೆ ಹಾಲು ಉತ್ಪತ್ತಿ ಜಾಸ್ತಿ ಮಾಡುವಂಥ ಮೆಡಿಸಿನ್ಸ್, ಕೆಲವೊಂದು ಉತ್ಪತ್ತಿ ಜಾಸ್ತಿ ಮಾಡುತ್ತೆ, ಕೆಲವೊಂದು ಉತ್ಪತ್ತಿಯಾಗಿ ಎದೆಯಲ್ಲಿ ಕಟ್ಟಿರುವ ಹಾಲನ್ನು ಹೊರಗೆ ತರಲಿಕ್ಕೂ ಹೆಲ್ಪ್ ಮಾಡುತ್ತೆ. ಸೊ ಅಂಥದ್ದು ಕೊಡ್ತೀವಿ ನಾವು. ಓಕೆ, ಹಾಗೆ ಕೆಲವು ಮಕ್ಕಳು 3 ವರ್ಷ 4 ವರ್ಷ ತನಕವೂ ಕೂಡ ಎದೆ ಹಾಲು ಕುಡಿತಾ ಇರ್ತಾರೆ. ಸೊ ಇದು 4 ವರ್ಷ ತನಕ ಎದೆ ಹಾಲು ಕುಡಿಬಹುದಾ ಅಂತ? 2 ವರ್ಷ ತನಕ ಎದೆ ಹಾಲು ಕೊಡ್ಬೋದು, ಅದರ ನಂತರ ಅದರದ್ದು ಏನು ಬೆನಿಫಿಟ್ಸ್ ಏನು ಹೆಚ್ಚು ಇರುವುದಿಲ್ಲ. ಅವುಗಳು ಬೇರೆ ಆಹಾರವನ್ನು ತಗೊಳ್ಳೋದೇ ಸೂಕ್ತ ಆ ಟೈಮ್ನಲ್ಲಿ. 2 ವರ್ಷ ತನಕ ಎದೆ ಹಾಲು ಕೊಡ್ಬೋದು. ಓಕೆ, ಹಾಗೆ ಬ್ರೆಸ್ಟ್ ಫೀಡಿಂಗ್ ಅಂದ್ರೆ ಸ್ಟಾಪ್ ಮಾಡ್ಲಿಕ್ಕೂ ಕೂಡ ಆಪ್ಷನ್ಸ್ ಇದೆ ಅಂತ ಕೆಲವರು ಕೇಳ್ತಾರೆ, ಏನಾದರೂ ಆಪ್ಷನ್ಸ್ ಉಂಟಾ ಡಾಕ್ಟರ್ ಅಂತ ಕೇಳ್ತಾರೆ. ಅಪರೂಪವಾಗಿ ನಾವು ಎದೆ ಹಾಲನ್ನ ಸ್ಟಾಪ್ ಮಾಡಬೇಕಾಗುವ ಕಂಡೀಷನ್ಸ್ ಬರ್ತವೆ. ಈಗ ಏನಾದರೂ ಬೇರೆ ರೀತಿಯಲ್ಲಿ ಮಗುವಿಗೆ ಏನಾದರೂ ತೊಂದರೆ ಆದಲ್ಲಿ ತಾಯಿಗೆ ಎದೆ ಹಾಲು ಕೊಡ್ಲಿಕ್ಕೆ ಆಗುದಿಲ್ಲ, ಇಲ್ಲ ಅಪರೂಪಕ್ಕೆ ತಾಯಿ ಏನಾದರೂ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮೇಲೆಲ್ಲ ಇದ್ದರೆ ಅವಾಗ ನಾವು ಕೊಡುವುದಿಲ್ಲ, ಎದೆ ಹಾಲು ಕೊಡಬಾರ್ದು ಅವಾಗ. ಇಲ್ಲ ನಾನು ಹೇಳಿದಾಗ ಹಾಗೆ ಎಚ್ ಐ ವಿ, ಈಗ ತಾಯಿ ಇಫ್ ಶಿ ಚೂಸಸ್ ಈಗ ಬ್ರೆಸ್ಟ್ ಫೀಡ್ ಮಾಡುವುದಿಲ್ಲ, ಬೇರೆ ಪೌಡರ್ ಹಾಲು ಕೊಡ್ತಾರೆ ಅಂತ ಡಿಸೈಡ್ ಮಾಡಿದ್ರೆ ನಾವು ಹಾಗೆ ಎದೆ ಹಾಲನ್ನ ನಾವು ಸ್ಟಾಪ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಅಲ್ಲಿ ತುಂಬಿ ಎದೆ ಅಲ್ಲಿ ಹಾಲು ತುಂಬಿ ಗಟ್ಟಿಯಾಗಿ ಇನ್ಫೆಕ್ಷನ್ ಆಗಿ ಪ್ರಾಬ್ಲಮ್ಸ್ ಆಗುತ್ತೆ. ಆ ಟೈಮ್ನಲ್ಲಿ ಪುನಃ ನಮ್ಮಲ್ಲಿ ಟ್ಯಾಬ್ಲೆಟ್ಸ್ ಇದೆ, ಮೆಡಿಕೇಷನ್ಸ್ ಇದೆ, ಅದರಿಂದಾಗಿ ಒಂದೇ ಸಮನೆ ಹಾಲು ಬರುವುದು ಸ್ಟಾಪ್ ಆಗ್ತದೆ. ಇನ್ನೊಂದು ಮಗು ಚೀಪ್ತೆ ಇದ್ದರೆ ಆಲ್ರೆಡಿ ನೇಚರ್ ಹ್ಯಾಸ್ ಇಟ್ಸ್ ವೇ, ಅದು ಹಾಲು ಉತ್ಪತ್ತಿಯೇ ಕಮ್ಮಿ ಮಾಡುತ್ತೆ. ಬಟ್ ಟ್ಯಾಬ್ಲೆಟ್ಸಿಂದ ಸ್ಟಾಪ್ ಮಾಡ್ತೀವಿ ಮತ್ತು ಗಟ್ಟಿ ಕಟ್ಟಿ ಬಿಡ್ತೀವಿ ನಾವು ಅದನ್ನು, ಎದೆಯನ್ನು ಗಟ್ಟಿ ಕಟ್ಟಿ ಬಿಡ್ತೀವಿ. ಹಾಗೆ ಮುಟ್ಲಿಕ್ಕೆ ಹೋಗಬಾರ್ದು, ಮತ್ತು ಎದೆಯನ್ನು ಮುಟ್ಟದೇ ಇದ್ದರೆ ಅದನ್ನು ಎಕ್ಸ್ಪ್ರೆಸ್ ಮಾಡದೆ ಮುಟ್ಲಿಕ್ಕೆ ಹೋಗದೆ ಇದ್ದರೆ ಅಲ್ಲೇ ಸ್ಟಾಪ್ ಆಗುತ್ತೆ, ಎದೆ ಹಾಲು ಬರುವುದೇ ಸ್ಟಾಪ್ ಆಗ್ತದೆ. ಓಕೆ, ಇನ್ನು ಡೆಲಿವರಿ ಆದ ನಂತರ ನೀವು ಅವರಿಗೆ ಬಾಣಂತಿಗೆ ಎದೆ ಹಾಲಿನ ಬಗ್ಗೆ ಅಂದರೆ ಎದೆ ಹಾಲು ಕುಡಿಸೋದ್ರ ಬಗ್ಗೆ ಹೇಗೆ ಅರಿವನ್ನು ಒಂದು ಮೂಡಿಸುವಂಥ ಪ್ರಯತ್ನ ಮಾಡ್ತೀರಾ, ಏನು ಹೇಳ್ತೀರಾ ಅವರಿಗೆ? ಓಕೆ, ಇಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ನಾವು ಹೇಗಿರುತ್ತೆ ಅಂದರೆ ಇದೆಲ್ಲ ನಮ್ಮ ಆಸ್ಪತ್ರೆ ಈಗ ಬೇಬಿ ಫ್ರೆಂಡ್ಲಿ ಹಾಸ್ಪಿಟಲ್ ಇನಿಷಿಯೇಟಿವ್ ಅಂತ ಒಂದು ಮಾಡ್ತಾ ಇದ್ದೀವಿ. ಅದರಲ್ಲಿ ಎಲ್ಲರೂ ಈ ನರ್ಸಿಂಗ್ ಸ್ಟಾಫ್ ಮತ್ತು ಬೇರೆ ಬೇರೆ ಸ್ಟಾಫ್ ಎಲ್ಲ ಇದ್ದಾರೆ. ಈಗ ನರ್ಸಿಂಗ್ ಅಂದರೆ ಹೇಗೆ ಹೇಳಿಕೊಡೋದು ಅಂತೆಲ್ಲ ಅದನ್ನು ಎಲ್ಲ ತಾಯಿಯಂದಿರಿಗೆ ಹೇಳಿಕೊಡ್ಲಿಕ್ಕಂತಲೇ ಜನರು ಇದ್ದಾರೆ, ಅವ್ರು ಹೇಳಿಕೊಡ್ತಾರೆ. ಮತ್ತು ಯಾವುದೇ ಟೈಮಲ್ಲಿ ತಾಯಿಗೆ ಏನಾದರೂ ತೊಂದರೆ ಬಂದರೆ ಅಲ್ಲಿ ಅಸಿಸ್ಟ್ ಮಾಡಲಿಕ್ಕೆ ರೆಡಿಯಾಗಿರ್ತಾರೆ. ಆ್ಯಕ್ಚುಲಿ ಇದು ಈ ಒಂದು ತಿಳುವಳಿಕೆ ನಾವು ಹೇಳಿಕೊಡುವಂಥದ್ದು ಪ್ರೆಗ್ನೆನ್ಸಿ ಟೈಮಲ್ಲಿ ಶುರು ಮಾಡಬೇಕು. ತುಂಬ ನಾವು ಮಾಡ್ತೇವೆ ಪ್ರೆಗ್ನೆನ್ಸಿ ಟೈಮಲ್ಲೇ, ಇದು ಬ್ರೆಸ್ಟ್ ಫೀಡಿಂಗ್ ವಿಷಯ ಅವರಿಗೊಂದು ಅರಿವು ತಿಳುವಳಿಕೆ ನೀಡಲಿಕ್ಕೆ ಟ್ರೈ ಮಾಡ್ತೇವೆ. ಸೊ ಆವಾಗಲೇ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಅವರಿಗೆ ಸೆಷನ್ಸ್ ಇರುತ್ತೆ, ನಾವು ಹೇಳಿಕೊಡ್ತೇವೆ ಹೇಗೆ ಹುಟ್ಟಿದ ನಂತರ ಮಗುವಿಗೆ ಹೇಗೆ ಹಾಲು ಕುಡಿಸ್ಬೇಕು ಮತ್ತು ಏನೇನೆಲ್ಲ ಮಾಡಬೇಕು ಅಂತ ಪೊಸಿಷನ್ಸ್ ಎಲ್ಲದೂ ಆವಾಗಲೇ ಹೇಳಿಕೊಟ್ಟಿರ್ತೇವೆ. ಬಟ್ ಡೆಲಿವರಿ ಆದ ನಂತರ ಡೆಫಿನೆಟ್ಲಿ ಆವಾಗಲೇ ತುಂಬ ಸಪೋರ್ಟ್ ಮತ್ತು ಹೆಲ್ಪ್ ಸಿಗುತ್ತೆ ಅವರಿಗೆ. ಓಕೆ, ಇನ್ನೊಂದು ಮುಖ್ಯವಾದ ಪ್ರಶ್ನೆ ಬರ್ತಿದೆ ಡಾಕ್ಟರ್. ಆವಾಗಲೇ ನೀವು ಹೇಳಿದ್ದೀರಾ ತಾಯಿಗೆ ಎದೆ ಹಾಲು ಯಾವಾಗ ಕಡಿಮೆ ಆಗ್ತದೆ ಅಂತ. ಕೆಲವರು ಆಸ್ಪತ್ರೆಗೆ ಬರ್ತಾರೆ ಡಾಕ್ಟರ್, ಎದೆ ಏನೇ ತಿಂದರೂ ಕೂಡ ಯಾವ ಫುಡ್ ತಗೊಂಡ್ರು ಕೂಡ ಅಂದರೆ ಎದೆ ಹಾಲು ಆಗ್ತಾ ಇಲ್ಲ, ಮಗುವಿಗೆ ಹಾಲು ಸಿಗ್ತಾ ಇಲ್ಲ, ಮಗುವಿಗೆ ಹಾಲು ಕಡಿಮೆ ಆಗ್ತದೆ, ಅಳ್ತದೆ ಅಂತ ಹೇಳ್ತಾರೆ. ಸೊ ಯಾವ ಟೈಮಲ್ಲಿ ಎದೆ ಹಾಲು ಕಡಿಮೆ ಆಗ್ತದೆ ತಾಯಿಗೆ? ನಾನು ಹೇಳಿದಾಗೆ ತಾಯಿಯ ಆರೋಗ್ಯ ಕರೆಕ್ಟ್ ಸರಿಯಾಗಿ ಇಲ್ಲ ಅಂದರೆ ಕಮ್ಮಿ ಆಗುದೇ. ಒಂದು ತಾಯಿಯ ಒಂದು ಮನಸ್ಥಿತಿ, ಒಂದು ಮೆಂಟಲ್ ಸ್ಟೇಟಸ್ ಕಮ್ಮಿ ಒಂದು ಪ್ರಾಬ್ಲಮ್ ಇದ್ದರೆ ಆವಾಗ ಎದೆ ಹಾಲು ಕಮ್ಮಿ ಆಗ್ತದೆ. ಒಂದು ಸ್ಟ್ರೆಸ್ಸಲ್ಲಿದ್ದರೆ, ತಾಯಿ ಒಂಥರ ಸ್ಟ್ರೆಸ್ಸಲ್ಲಿದ್ದರೆ ಎದೆ ಹಾಲು ಕಮ್ಮಿ ಆಗುತ್ತೆ. ತಾಯಿ ಬೇರೆ ಬೇರೆ ರೀತಿಯ ಮೆಡಿಕೇಷನ್ಸ್ ಕೆಲವೆಲ್ಲ ತಗೊಳ್ತಿದ್ರು ಎದೆ ಹಾಲು ಕಮ್ಮಿ ಆಗೋದು ಚಾನ್ಸಸ್ ಇರುತ್ತೆ. ಮತ್ತು ಕೆಲವರು ಎಷ್ಟು ಮಾಡಿದರೂ ಎದೆ ಹಾಲು ಕಮ್ಮಿನೇ ಇರುತ್ತೆ. ಸೊ ಅಂಥ ಕಂಡೀಷನ್ಸಲ್ಲಿ ಎದೆ ಹಾಲು ಕಮ್ಮಿ ಇದ್ದು ಅವ್ರು ಬಂದು ಹೆಲ್ಪ್ ತಗೊಳ್ಳೋ ಚಾನ್ಸಸ್ ಇರುತ್ತೆ. ಇರ್ತದೆ. ಓಕೆ, ಅದೇ ರೀತಿ ಡಾಕ್ಟರ್ ಏನು ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ತಿಳಿಸೋದಾದರೆ, ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಿ. ನಮ್ಮದು ಈಗ ಉಬಿಜಿ ಡಿಪಾರ್ಟ್ಮೆಂಟ್ ಅಂದರೆ ಸ್ತ್ರೀ ರೋಗ ಮತ್ತು ಸ್ತ್ರೀ ತಜ್ಞ ಡಿಪಾರ್ಟ್ಮೆಂಟ್. ನಮ್ಮದು
ನಾವು ಒಂದು 20 ರಿಂದ 25 ಜನ ಫ್ಯಾಕಲ್ಟಿ ಇದ್ದೇವೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಐದು ವಿಭಾಗಗಳಿದೆ ಅಂದ್ರೆ ಐದು ಯೂನಿಟ್ಸ್ ಇದೆ ನಾವು ಒಂದೊಂದು ದಿನ ಒಂದೊಂದು ಯೂನಿಟ್ ನಾವು ಒಪಿಡಿ ಅಲ್ಲಿ ಇರ್ತೇವೆ ಬೇರೆ ಬೇರೆ ದಿನ ಬೇರೆ ನಮ್ಮದು ಆಪರೇಷನ್ಸ್ ಇರುತ್ತೆ ಮೈನರ್ ಕೇಸಸ್ ಮೇಜರ್ ಕೇಸಸ್ ಅಂತೆಲ್ಲ ಮಾಡಿಕೊಂಡು ಡಿವೈಡ್ ಆಗಿ ಕೆಲಸ ಮಾಡ್ತೀವಿ ನಾವು ಮತ್ತು 24/7 ನಮ್ಮದೊಂದು ಎಮರ್ಜೆನ್ಸಿ ಸರ್ವಿಸ್ ಇರುತ್ತೆ ಎಮರ್ಜೆನ್ಸಿ ಲೇಬರ್ ವಾರ್ಡ್ ಅಂತ ಇದೆ ನಮ್ಮಲ್ಲಿ ಸೊ ಯಾರಿಗೆ ಏನೋ ತೊಂದರೆ ಇದ್ರೆ ಎನಿ ಎಮರ್ಜೆನ್ಸಿ ಕಂಡೀಷನಲ್ಲಿ ಇನ್ನು ಯಾವುದೇ ಹೆಂಗಸು ನಮ್ಮಲ್ಲಿ ಬರ್ಬೋದು ಈಗ ಪ್ರೆಗ್ನೆನ್ಸಿ ಇದ್ದರೆ ಡೆಲಿವರಿಗೆ ಅದರ ರಿಲೇಟೆಡ್ ಎಲ್ಲದೂ ನೋಡ್ತೇವೆ ಅದಲ್ಲದೆ ಯಾವುದೇ ಕಾರಣದಲ್ಲಿ ಚಿಕ್ಕವರಾಗಲಿ ಹಿರಿಯವರಾಗಲಿ ಹಳೆಯವರು ಅದ್ರ ಸಹ ಎಮರ್ಜೆನ್ಸಿ ಸರ್ವಿಸಸ್ ನಾವು 24/7 ಕೊಡ್ತೀವಿ ಓಕೆ ಡಾಕ್ಟರ್ ಹಾಗೆ ಇನ್ನು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದಲ್ಲಿ ಮಣಿಪಾಲಕ್ಕೆ ಬರುವಂಥ ಪೇಷಂಟ್ಸ್ಗೆ ಸೊ ಅಲ್ಲಿ ಏನೆಲ್ಲ ಫೆಸಿಲಿಟೀಸ್ಗಳನ್ನು ನೀವು ಕೊಡ್ತೀರಾ ನಮ್ಮ ಡಿಪಾರ್ಟ್ಮೆಂಟ್ ನಿಮ್ಮ ಡಿಪಾರ್ಟ್ಮೆಂಟ್ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಾನು ಹೇಳಿದಾಗೆ ಔಟ್ ಪೇಷಂಟ್ ಸರ್ವಿಸಸ್ ನಾವೇನು ಕೊಡ್ತೀವಿ ಅಂದರೆ ಒಂದು ಪ್ರೆಗ್ನೆನ್ಸಿ ರಿಲೇಟೆಡ್ ಆ್ಯಂಟಿನೇಟಲ್ ಅಂತ ಹೇಳ್ತೀವಿ ಪ್ರೆಗ್ನೆನ್ಸಿ ರಿಲೇಟೆಡ್ ಫಸ್ಟ್ ಬಂದ ಕೂಡಲೇ ಒಂದು ಪ್ರೆಗ್ನೆಂಟ್ ಹೆಂಗಸಿಗೆ ಫಸ್ಟ್ ಚೆಕಪ್ಪಿಂದ ಹಿಡಿದು ಫೈನಲ್ ಚೆಕಪ್ ತನಕ ಎಂತೆಲ್ಲ ಮಾಡಬೇಕು ಏನೆಲ್ಲ ಮಾಡಬೇಕು ಎಲ್ಲದೂ ಮಾಡ್ತೇವೆ ಎಕ್ಸಾಮಿನೇಷನಿಂದ ಹಿಡಿದು ಬ್ಲಡ್ ಟೆಸ್ಟ್ ಯೂರಿನ್ ಟೆಸ್ಟ್ ಏನೆಲ್ಲ ಮಾಡಬೇಕು ಅಲ್ಟ್ರಾಸೌಂಡ್ ಮತ್ತು ಕೂಡ ನಾವೇ ಮಾಡ್ತೀವಿ ಸೋನೋಗ್ರಫಿ ಕೂಡ ನಾವೇ ಮಾಡ್ತೀವಿ ಮತ್ತು ಡೆಲಿವರಿ ತನಕನೂ ಏನು ಕೇರ್ ಕೊಡಬೇಕು ಅದೆಲ್ಲ ಕೊಡ್ತೀವಿ ನಂತರ ಡೆಲಿವರಿ ಸರ್ವಿಸಸ್ ಕೂಡ ನಮ್ಮಲ್ಲಿದೆ ನಾರ್ಮಲ್ ಡೆಲಿವರಿ ಸಿಸೇರಿಯನ್ ಡೆಲಿವರಿ ಹೈ ರಿಸ್ಕ್ ಅಂತಂದರೆ ಅದೆಲ್ಲ ಪ್ರಾಬ್ಲಮ್ ಕೇಸಸ್ನಲ್ಲಿ ಇರುತ್ತೆ ಅದನ್ನು ಎಲ್ಲ ನಾವು ನಮ್ಮ ಆಸ್ಪತ್ರೆಯಲ್ಲಿ ಮಾಡ್ತೀವಿ ದೊಡ್ಡ ಟೀಮ್ ಇದೆ ಬ್ಲಡ್ ಬ್ಯಾಂಕ್ ಫೆಸಿಲಿಟಿ ಇದೆ ಅನಸ್ಥಿರಿಸಿಯಾ ಫೆಸಿಲಿಟಿ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಸರ್ಜನ್ಸ್ ಇದ್ದಾರೆ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಇದ್ದಾರೆ ಒಳ್ಳೆ ಅದೆಲ್ಲ ಸರ್ವಿಸಸ್ ಕೊಡ್ತೀವಿ ಅದಲ್ಲದೆ ನಾನು ಎಮರ್ಜೆನ್ಸಿ ಸರ್ವಿಸಸ್ ಹೇಳಿದಾಗ ಅದನ್ನು ಕೊಡ್ತೀವಿ 24/7 ಓಕೆ ಡಾಕ್ಟರ್ ಅದೇ ರೀತಿಯಲ್ಲಿ ಈ ವಿಷಯದ ಬಗ್ಗೆ ನಾವು ಜನರಿಗೆ ಹೇಗೆ ಅರಿವನ್ನು ಮೂಡಿಸ್ಬೋದು ಇವತ್ತಿನ ಒಂದು ಕಾರ್ಯಕ್ರಮದ ಮೂಲಕ ನಾವು ಒಂದು ಅರಿವನ್ನು ಮೂಡಿಸುವ ಪ್ರಯತ್ನ ಮಾಡ್ತಾ ಇದ್ದೇವೆ ಸೊ ಇದೇ ರೀತಿ ಬೇರೆ ಬೇರೆ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ನಾವು ಜನರಿಗೆ ಅರಿವನ್ನು ಮೂಡಿಸ್ಬೋದು ಎದೆ ಹಾಲುಣಿಸುವಿಕೆ ಬಗ್ಗೆ ಇದು ನಾನು ಅಂದ್ಕೊಳ್ಳೋದು ಏನಂದರೆ ಜನರೆಲ್ಲ ನಮ್ಮ ಕಮ್ಯುನಿಟಿಯಲ್ಲಿ ಅಂದರೆ ಸಮುದಾಯದಲ್ಲಿ ಹೇಗೆ ಅಲ್ಲಿ ಹೇಗೆ ಇರ್ತಾರೆ ಅಂತ ನೋಡಿ ಆಸ್ಪತ್ರೆಯಲ್ಲಿ ಬರುವುದೇ ಬೇರೆ ರೀತಿ ಇರುತ್ತೆ ಅವರೇನೋ ಪ್ರಾಬ್ಲಮ್ ಇದ್ದ ಅಥವಾ ಡೆಲಿವರಿಗೆ ಬಂದಾವಾಗ ನಾವು ನೋಡೋದೇ ಬೇರೆ ಇರುತ್ತೆ ಅವರು ಕಮ್ಯುನಿಟಿಯಲ್ಲಿ ಇದ್ದಾವಾಗ ಅವ್ರು ಹೇಗೆ ಇದ್ದಾರೆ ಅಂತ ನೋಡಿ ಅಲ್ಲಿ ನಾವು ಏನಾದರೂ ಅವರಿಗೊಂದು ಮೆಸೇಜ್ ಕೊಡಬೇಕು ಅಥವಾ ತಿಳುವಳಿಕೆ ನೀಡಬೇಕಂದ್ರೆ ಮೇ ಬಿ ಅಂಗನವಾಡಿ ಅಲ್ಲಿ ಎಲ್ಲ ಹೋಗಿ ನಾವು ಸ್ವಲ್ಪ ಕಾರ್ಯಕ್ರಮ ಮಾಡ್ಬೋದು ಅಲ್ಲಿ ಮಾಡ್ತಾ ಇದ್ದಾರೆ ದೊಡ್ಡ ರೀತಿಯಲ್ಲಿ ಎಲ್ಲರೂ ಮಾಡ್ತಾ ಇದ್ದಾರೆ ಈ ತಿಂಗಳೇ ನಾನು ನೋಡಿದ್ದೀನಿ ತುಂಬ ತುಂಬ ಪ್ರೋಗ್ರಾಮ್ಸ್ ನಡೀತಾ ಇದೆ ಅಲ್ಲಿ ಮಾಡ್ಬೋದು ಮತ್ತು ಈಗ ನ್ಯೂಸ್ ಪೇಪರಲ್ಲಿ ಜರ್ನಲ್ಸಲ್ಲಿ ಈ ಮ್ಯಾಗ್ಝಿನ್ಸಲ್ಲೆಲ್ಲ ತುಂಬ ಬರ್ತಾ ಇದೆ ಅದೆಲ್ಲ ಓದುವವರು ನೋಡುವವರೆಲ್ಲ ಮಾಡ್ತಾರೆ ಬಟ್ ನನಗನ್ಸುತ್ತೆ ಮನೆ ಮನೆಗೆ ಹೋಗಿ ತಿಳಿಸಿದ್ರಿಂದ ಜಾಸ್ತಿ ಗೊತ್ತಾಗುತ್ತೆ ಮತ್ತು ಈಗ ಒಬ್ರಿಗೆ ಗೊತ್ತಾಗಿ ಅವ್ರ ಮನೇಲಿ ಹೋಗಿ ಮಾತಾಡಬೇಕು ಇದ್ರ ವಿಷಯ ಹೆಚ್ಚು ಮಾತಾಡೋದು ತುಂಬ ಕಡಿಮೆ ಅನಿಸುತ್ತೆ ಗಂಡಸರು ಮಾತಾಡಲ್ಲ ಮತ್ತು ಹಿರಿಯವರೆಲ್ಲ ಅದ್ರ ವಿಷಯ ಹೆಚ್ಚು ಮಾತಾಡೋದಿಲ್ಲ ಸೊ ಅವರವರ ಗುಂಪು ಮಾಡಿ ಮಾತಾಡ್ಕೊಂಡ್ರೆ ಇದ್ರ ವಿಷಯ ತುಂಬ ಎಲ್ಲರಿಗೂ ಗೊತ್ತಾಗೋ ಸಾಧ್ಯತೆ ಜಾಸ್ತಿ ಖಂಡಿತ ಹೌದು ಮೇಡಮ್ ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಮೆಸೇಜನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಾನು ಹೇಳೋದೇನೆಂದರೆ ಈ ಒಂದು ಇಷ್ಟೆಲ್ಲ ಮಾತಾಡಿದ್ವಿ ನಾವು ಇದರ ಎದೆಹಾಲಿನಿಂದ ಏನೆಲ್ಲ ಪ್ರಯೋಜನಗಳು ಆಗ್ತವೆ ಅಂತ ಇನ್ನೊಂದು ವಿಷಯ ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂದರೆ ಮಗುವಿಗೆ ಸಿಗುವ ಫಸ್ಟ್ ವ್ಯಾಕ್ಸಿನ್ ಈ ಮೊದಲೇ ಒಂದು ಲಸಿಕೆ ನಾವು ಎದೆಹಾಲಿನಲ್ಲೇ ಕೊಡುವಂಥದ್ದು ಎದೆಹಾಲೇ ಮೊದಲ ಲಸಿಕೆ ಮಗುವಿಗೆ ಸೊ ಹಾಗಾಗಿ ಮಗುವಿಗೆ ನಾವು ಏನು ಕೊಡ್ತೀವೋ ಅದೇ ಮೊದಲ ಲಸಿಕೆ ಅದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಮಗುವಿಗೆ ಬೇರೆ ಇನ್ಫೆಕ್ಷನ್ಸ್ ಬರದೇ ಇದ್ದ ಹಾಗೆ ಬೇರೆ ಸೋಂಕುಗಳು ಬರದೇ ಇದ್ದ ಹಾಗೆ ನೋಡ್ಕೊಳ್ಳುವ ಒಂದು ಜವಾಬ್ದಾರಿ ನಮ್ಮದು ಸೊ ಮಗು ಹುಟ್ಟಿದ ಕೂಡಲೇ ನಾವು ಎದೆ ಹಾಲು ಶುರು ಮಾಡಿ ಅದರ ಫಸ್ಟ್ ಲಸಿಕೆ ಅಂದರೆ ಫಸ್ಟ್ ವ್ಯಾಕ್ಸಿನ್ ಕೊಡುವ ಜವಾಬ್ದಾರಿ ನಮ್ಮ ಮೇಲಿರುತ್ತೆ ಸೊ ಅದನ್ನೊಂದು ಕೊಡಬೇಕು ಮತ್ತು ಇದೆಲ್ಲ ಒಂಥರ ನಿಸರ್ಗ ಕೊಟ್ಟಂಥ ಒಂದು ಔಷಧಿ ಎದೆ ಹಾಲು ಸೊ ನಮ್ಮ ಕೈಯಲ್ಲಿ ಬೇರೇನೂ ಇರೋದಿಲ್ಲ ಒಂದು ಮಗುವಿಗೆ ಒಂದು ಪ್ರತಿ ತಾಯಿ ತನ್ನ ಮಗುವಿಗೆ ಒಂದು ಒಳ್ಳೆ ಪ್ರೀತಿ ಅಕ್ಕರೆ ಒಂದು ಪ್ರೀತಿಯಿಂದ ಆ ಒಂದು ಎದೆ ಹಾಲನ್ನ ಅದನ್ನು ಒಂದು ಅಕ್ಕರೆಯನ್ನು ತುಂಬಿಸಿ ಒಂಥರ ಒಂದು ಅಮೃತ ರೀತಿಯಲ್ಲಿ ಕೊಟ್ಟರೆ ಚೆನ್ನಾಗಿರುತ್ತೆ ಖಂಡಿತ ಹೌದು ಮೇಡಮ್ ಒಳ್ಳೆ ಮಾತನ್ನು ಹೇಳಿದ್ದೀರಾ ಅದೇ ರೀತಿ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನಾ ಕಾರ್ಯಕ್ರಮ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವಾ 24/7